नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततोजे मुदीरयेत्। धर्मक्षेत्रे कुरुक्षेत्रे समवेतायुत्सवः ममकाः पाण्डवाश्चैव किमकुर्वत सञ्जय। श्रीगुरुभ्यो नमः। अर्जुनन मूलभूतवाद प्रश्नेगे आतंकक्के श्रीकृष्ण उत्तरिसिद। एदुरु निंत ಗುರುತಿಸಲಿರುವ ವ್ಯಕ್ತಿಗಳ ಬಗ್ಗೆ ನಾಶಗೊಂಡಾಗ ನೀನು ಅಳುವುದು ತರವಲ್ಲ ಅಂತ ಹೇಳಿ ಆತನನ್ನು ಮಹಾಬಾಹೋ ಅಂತ ಆತ್ಮೀಯವಾಗಿ ಆತನ ಸ್ವಭಾವಕ್ಕೆ ಯೋಗ್ಯವಾಗಿ ಕರೆಯುವ ಮೂಲಕ ಕ್ಷತ್ರಿಯ ಧರ್ಮದಲ್ಲಿ ಬಂಧುಪ್ರಜ್ಞೆ ಇಲ್ಲ, ಹೋರಾಟವು ಸಾಮಾನ್ಯವಾದುದು, ಅರಸೊತ್ತಿಗೆಯ ಅನರ್ಥ ಪ್ರಕರಣದಲ್ಲಿ ಪ್ರಸಂಗದಲ್ಲಿ ಯಾರೂ ಅನಿಸದೆ ಹೋರಾಡಿ ದೇಶಕ್ಕೆ ಕ್ಷೇಮವನ್ನು ಕೊಡುವುದು ಸರಿಯಾದದ್ದು ಅಂತ ತಿಳಿಸಲಿಕ್ಕೆ ಆತನನ್ನು ಮತ್ತೆ ಮತ್ತೆ ಶ್ರೀಕೃಷ್ಣ ಕರೆದ, ತಿಳಿಸಿದ. ಅದರೊಟ್ಟಿಗೆ ಸಹಜವಾದ ನಿಯಮವೊಂದನ್ನು ತಿಳಿಸಿಕೊಡುತ್ತಾನೆ. ಈ ನಿಯಮವು ಬಹಳಷ್ಟು ಪ್ರಸಿದ್ಧವಾದ ನಿಯಮ. ಪ್ರತಿಯೊಬ್ಬರಿಗೂ ದ್ವಂದ್ವಗಳ ಬಗ್ಗೆ ನಾವು ಹೇಳುವಾಗ ಈ ಕೃಷ್ಣನ ಸಂದೇಶವನ್ನೇ, ನುಡಿಯನ್ನೇ ನೆನಪಿಸ್ತೇವೆ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ, ತಸ್ಮಾದ ಅಪರಿಹಾರಿಯರ್ಥೆ ನತ್ವಂ ಶೋಚಿತು ಅರ್ಹಸಿ. ಈ ಗೆರೆಯನ್ನು, ಈ ಶ್ಲೋಕವನ್ನು, ಈ ಮಾತನ್ನು ನಾವು ಹೆಚ್ಚಾಗಿ ಅಶ್ರುತರ್ಪಣದಲ್ಲಿಯೋ ಕಂಬನಿಯಲ್ಲಿಯೋ ಎಲ್ಲ ನೋಡುತ್ತೇವೆ. ಜಾಹೀರಾತುಗಳಲ್ಲಿ ಬರೆದಿದ್ದಾರೆ, ಯಾರದ್ದಾದರೂ ಸತ್ತವರಿದ್ದರೆ ಅವರ ಚಿತ್ರ ಹಾಕಿ ಕೆಳಗೆ ಗೆರೆಯನ್ನು ಹಾಕಿಬಿಟ್ಟು ಮೌನವನ್ನು ವಹಿಸಿಕೊಳ್ಳುತ್ತಾರೆ. ಅಂದರೆ ಯಾರಿಗೆ ಯಾರು ಸಂದೇಶ ನೀಡುವುದು ಎನ್ನುವುದರ ಯೋಚನೆ ಇಲ್ಲದೆ ಅದು ಹುಟ್ಟುವಾಗಲೂ ಹಾಕಬೇಕಾಗಾದರೆ ಸತ್ತಾಗ ಮಾತ್ರ ಏನು ಹುಟ್ಟುಹಬ್ಬದ ಶುಭಾಶಯದಲ್ಲಿಯೂ. ಯಾಕೆಂದರೆ ಇಲ್ಲಿ ನಿಯಮ ಎರಡೂ ಇದೆ, ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ ಅಂತಲೂ ಇದೆ. ನಾವು ಸತ್ತವರ ಚಿತ್ರ ಹಾಕಿ ಗೆರೆ ಬರೆದ್ರೆ ಅಭಿಪ್ರಾಯ ಏನು ಕೇಳಿದರೆ ನೀವು ಸತ್ತಿದ್ದಾನೆ ಅಂತ ಅಳಬೇಡಿ, ಸತ್ತವನು ಹುಟ್ಟಿ ಬರ್ತಾನೆ ಅಂತ ಉಂಟು ಅಂತ. ಆ ಗೆರೆ ಹುಟ್ಟಿದವನು ಸಾಯ್ತಾನೆ ಅಂತಲೂ ಉಂಟಲ್ಲಿ. ಮೊದಲು ಹೇಳಿದ್ದೆ ಹುಟ್ಟಿದವನು ಸಾಯುತ್ತಾನೆ ಅಂತ. ಜಾತಸ್ಥೆ ಹಿ ಧ್ರುವೋ ಮೃತ್ಯು ಎನ್ನುವುದು ಮೊದಲ ಗೆರೆ, ಅವರು ಮೊದಲ ಅಭಿಪ್ರಾಯಪಟ್ಟದ್ದು. ಜಾತಸ್ಯ ಹುಟ್ಟಿದವನಿಗೆ ಧ್ರುವೋ ಮೃತ್ಯು, ಸಾವು ಖಚಿತ ಅಂತ. ಆ ಬಳಿಕ ಧ್ರುವಂ ಜನ್ಮ ಮೃತಸ್ಯ ಚ ಅಂತ, ಸತ್ತವನಿಗೂ ಹುಟ್ಟು ಅಷ್ಟೇ ಖಚಿತ ಅಂತ. ಅದನ್ನ ಎರಡೂ ನಿಯಮಗಳನ್ನು ಸಾಕೂತವಾಗಿ ಹೇಳಿದ. ಇದು ಸಾರ್ವಕಾಲಿಕವಾದ, ಸಾರ್ವದೇಶಿಕವಾದ ನಿಯಮ ಎನ್ನುವ ನೆಲೆಯಲ್ಲಿ ಕೃಷ್ಣ ಇದನ್ನು ಹೆಚ್ಚುವರಿ ಹೇಳುತ್ತಾ ಇದ್ದಾನೆ. ಈ ಹಿಂದೆ ಹೇಳುವಾಗ ಅರ್ಜುನನ ಬಂಧು ವ್ಯಾಮೋಹಕ್ಕೆ ಅನುಗುಣವಾಗಿ ದೇಹದ ವಿಯೋಗ ರೂಪವಾದ ಮರಣವನ್ನು ಸಹಿಸಿಕೊಳ್ಳು ಅಳಬೇಡ ಅಂತ ಹೇಳಿಬಿಟ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂತಹ ಈ ನಿಯಮ, ಎಲ್ಲ ಕಡೆಯಲ್ಲಿ ಇರುವಂಥದ್ದೇ ನಿಯಮ, ಇದು ಕೃಷ್ಣನಲ್ಲಿಗೆ ಬಂದಾಗ ಕೃಷ್ಣನ ಬಾಯಿಯಲ್ಲಿ ಬಹಳ ಸುಂದರವಾಗಿ ಬಂತು. ಇದನ್ನು ವಿಶ್ವ ನಿಯಮ ಅಂತ ಯಾಕೆ ಮಾಡಬಾರದು? ಮೊದಲಿಗೆ ಈ ಶ್ಲೋಕದ ಅರ್ಥ ಏನು ಅಂತ ನೋಡುವ, ಆಗ ಮಾಡಬೇಕು ಬೇಡ ಗೊತ್ತಾಗತ್ತೆ. ಜಾತಸ್ಯ ಹಿ ಧ್ರುವೋ ಮೃತ್ಯು,
ಧ್ರುವ ಶಬ್ದಕ್ಕೆ ನಿಶ್ಚಯ ಅಂತ ಅರ್ಥ, ಖಂಡಿತ ಅಂತ. ಜಾತಸ್ಯ ಅಂದರೆ ಉಂಟಾದ್ದಕ್ಕೆ, ಹುಟ್ಟಿದವನಿಗೆ, ಅದು ಪುಲ್ಲಿಂಗದಲ್ಲಿದೆ, ಏಕವಚನದಲ್ಲಿದೆ. ಏಕವಚನದಲ್ಲಿ ಹೇಳುವ ಮೂಲಕ, ಹುಟ್ಟಿದವನಿಗೆ ಅಂತ ಹೇಳುವ ಮೂಲಕ ಪ್ರತಿ ವ್ಯಕ್ತಿಯನ್ನು ಇಟ್ಟುಕೊಳ್ಳುತ್ತಾರೆ. ಎಲ್ಲರಿಗೆ ಅಂತ ಹೇಳುವಾಗ ಸಮಷ್ಟಿಯಾಗಿ ಹೇಳದೆ, ಯಾವ ಒಬ್ಬ ಹುಟ್ಟಿದರೂ, ಹುಟ್ಟನ್ನು ಪಡೆದರೂ, ದೇಹವನ್ನು ಹೊತ್ತರೂ ಅವನು ಸಾಯುವುದು ಖಚಿತ ಅಂತ. ಅದಕ್ಕೆ ಜಾತಸ್ಯ ಜಾತಸ್ಯ ಜಾತಸ್ಯ, ಹುಟ್ಟಿದ ಹುಟ್ಟಿದವನಿಗೆಲ್ಲರಿಗೂ, ಜಾತ ಅನ್ನೋತಕ್ಕ ಅರ್ಥವೇ ಹುಟ್ಟನ್ನು ಪಡೆಯುವುದು ಅಂತ. ಈ ನೆಲದಲ್ಲಿ ಗರ್ಭದಿಂದ ಹೊರಗೆ ಬಂದು ಸ್ಥೂಲವಾದ ದೇಹವನ್ನು ಹೊತ್ತುಕೊಳ್ಳುವುದು. ಅದರಿಂದ ಜಾತಸ್ಥಿಹಿ ಧ್ರುವೋ ಮೃತ್ಯು, ಸಾವು ಎನ್ನುವುದು ಖಚಿತವಾಗಿದೆ ಅಂತ ಹಿ ಅಂತ ಹೇಳ್ತಾನೆ. ಹಿ ಅಂದರೆ ಪ್ರಸಿದ್ಧ ಅಂತ. ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿಯಿಂದ, ಹೇ ನನಗೆ ಗೊತ್ತೇ ಇಲ್ಲ, ಸಾಯ್ತಾರೇನೋ, ಕೇಳಲಿಕ್ಕೆ ಇಲ್ಲ ಅಂತಾನೆ. ಅದನ್ನು ಸಾವು ಎನ್ನುವುದು ಸಹಜವಾದ ನಡೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಅದನ್ನು ನೋಡುತ್ತಾನೇ ಇದ್ದಾರೆ, ಎಲ್ಲರೂ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಬಹುಬಗೆಯಿಂದ ಸಾವು ಅವನನ್ನು ಕಬಳಿಸುವಂಥದ್ದು, ಮೆತ್ತಿಕೊಳ್ಳುವಂಥದ್ದು, ಮುತ್ತಿಗೆ ಹಾಕಿಕೊಳ್ಳುವಂಥದ್ದು. ಅಂದ ಮೃತ್ಯು ಶಬ್ದವನ್ನು ಸುಮ್ಮನೆ ಹೇಳಿಬಿಟ್ಟೆ ಇಲ್ಲಿ ಕೃಷ್ಣ. ಯಾವ ರೀತಿಯ ಮೃತ್ಯು ಅಂತ ಹೇಳಲಿಲ್ಲ, ಯಾವ ರೀತಿಯ ಮೃತ್ಯು ಅವನನ್ನು ಅಪ್ಪಳಿಸಬಹುದು. ಅದಕ್ಕೆ ಘೋರ ಮೃತ್ಯು, ವ್ಯಾಳ ಮೃತ್ಯು, ಕ್ಷುದ್ರ ಮೃತ್ಯು ಎಲ್ಲ ಕರೀತಾರೆ. ಅಷ್ಟವಿಧವಾದ ಮೃತ್ಯುಗಳು ಉಂಟು. ಅಕಾಲದಲ್ಲಿ ಬರತಕ್ಕಂತಹ ಮೃತ್ಯುಗಳು, ಕಾಲಿಕವಾಗಿ ಬರುವುದು ಬೇರೆ, ಶತಮಾನ ಕಳೆದು ಇನ್ನೇನು ಬದುಕುವುದು, ಆಯಿತು ಅದರದ್ದು ಆಯುಷ್ಯ. ಹಾಗಾಗಿ ಎಷ್ಟು ಅದರ ಯೋಗ್ಯತೆ ಇದೆಯೋ ಅಷ್ಟನ್ನು ಉಪಯೋಗಿಸಿಕೊಂಡ ಬಳಿಕ ಅದು ಬಿಟ್ಟು ಕೊಡಲೇಬೇಕು. ಮತ್ತದನ್ನು ಮತ್ತೆ ಪುನಃ ಇನ್ನೊಮ್ಮೆ ತಯಾರು ಮಾಡಲಿಕ್ಕೆ ಬರುವುದಿಲ್ಲ. ಬಾಲ್ಯವನ್ನು ಕಳೆದುಕೊಂಡಾಗ, ಯೌವನವನ್ನು ಮುಗಿಸಿಬಿಟ್ಟಾಗ, ವಾರ್ಧಕ್ಯವನ್ನು ಸ್ವೀಕೃತ ಮಾಡಿದಾಗ, ಇನ್ನು ಮುಂದಕ್ಕೆ ಬರಬೇಕಾದ್ದು ಬಾಲ್ಯವೇ ಆದದ್ದರಿಂದ ಅದನ್ನು ಬಿಟ್ಟು ಕೊಡಲೇಬೇಕು ಅವನು, ಬೇರೆ ಇಲ್ಲ. ಹಾಗಾಗಿ ಕಾಲಿಕವಾದ ಮರಣವನ್ನು ಎಲ್ಲರೂ ಒಪ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ, ಅದಾಗಲೇಬೇಕಾಯ್ತು. ಅಕಾಲದಲ್ಲಿನ ಮರಣ, ಅದನ್ನು ಕೃಷ್ಣ ಹೇಳಿದ. ಅಕಾಲದಲ್ಲಿನ ಮರಣವೂ ಸಹ ಹುಟ್ಟಿದ್ದಕ್ಕೆ ಬರಲಿಕ್ಕೆ ಇದೆ. ಅದಕ್ಕೆ ಹುಟ್ಟಿದ್ದಕ್ಕೆ ಅಂದಾಗ ಜಾತಸ್ಯ ಅಂದರೆ ಪ್ರತ್ಯೇಕವಾಗಿ ಪ್ರತಿ ವ್ಯಕ್ತಿಯನ್ನು ತೋರಿಸಿದ್ದು, ಎಲ್ಲರಿಗೂ ಒಂದೇ ಬಗೆ ಅಲ್ಲ ಅಂತ ಹೇಳಲಿಕ್ಕೆ. ಪ್ರತಿಯೊಬ್ಬನೂ ನೂರಾದ ಬಳಿಕವೇ ಸಾಯುತ್ತಾನೆ ಅಂತ ಇಲ್ಲ. ಅವನವನ ಕರ್ಮಕ್ಕೆ, ಅವನವನ ಯೋಗ್ಯತೆಗೆ ಅನುಗುಣವಾಗಿ ಅವ ಈ ಬಾಹ್ಯವಾದ ಸ್ಥೂಲದ ದೇಹದಲ್ಲಿ ಬದ್ಧನಾಗಿರ್ತಾನೆ. ಅದಕ್ಕೋಸ್ಕರ ವ್ಯಕ್ತಿಶಃ ಇದು ಬೇರೆಯಾಗಿದೆ ಅಂತ ಹೇಳಲಿಕ್ಕೋಸ್ಕರ ಜಾತಸ್ಯ ಅಂತ ಹಾಕಿದ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ಧ್ರುವ ಶಬ್ದ ಇಲ್ಲಿ ನಪುಂಸಕಲಿಂಗದಲ್ಲಿ ಹೇಳಿದ್ದು ಜನ್ಮ ಶಬ್ದಕ್ಕೆ ಅನುಗುಣವಾಗಿ, ಅದು ಸತ್ಯ ಅಂತ. ಮೃತಸ್ಯ ಮತ್ತೆ ಚ ಅಂತ ಆಗಿದೆ, ಮತ್ತೆ ಇನ್ನೊಂದು ಅರ್ಥ ಇದು, ಇನ್ನೊಂದು ವಾಕ್ಯ. ಮೊದಲು ಹೇಳಿ ಆಯ್ತು ನಾವು ಹುಟ್ಟಿದವನಿಗೆ ಸಾವು ಖಚಿತ ಅಂತ, ಮತ್ತು ಮತ್ತು ಏನು? ಮೃತಸ್ಯ ಜನ್ಮ ಧ್ರುವಂ, ಸತ್ತವನಿಗೆ ಹುಟ್ಟು ಸಹಜವೇ, ಅದು ನಿಶ್ಚಿತ ಅಂತ. ಜನ್ಮ ಅಂದರೆ ಮತ್ತೆ ಹುಟ್ಟಿ ಬರುವುದೇ, ಹುಟ್ಟುವುದು ಅಂದರೆ ಮತ್ತೆ ಇನ್ನೊಂದು ಗರ್ಭದಲ್ಲಿ ಸ್ಥೂಲವಾದ ದೇಹವನ್ನು ಪಡೆಯುವುದು. ಅದರಿಂದ ಸರ್ವಾತ್ಮನ ಹುಟ್ಟು ಎನ್ನುವುದಿಲ್ಲ. ಜನಿ ಶಬ್ದಕ್ಕೆ ಧಾತ್ವರ್ಥವೇ ಹಾಗೆ, ಜನಿ ಪ್ರಾದುರ್ಭಾವ ಅಂತ, ಆಗಿಬಿಡುವುದು ಅಂತ. ದೇಹದೊಳಗೆ ಸೇರಿ ಕಾಣುವಂತೆ, ಅಸ್ತಿತ್ವವನ್ನು ಪಡೆಯುವಂತೆ ಆಗಿಬಿಡುವುದು. ಅದನ್ನ ಮತ್ತೊಂದು ವಾಕ್ಯ, ಸತ್ತವನಿಗೆ ಮರುಹುಟ್ಟು ಇದೆ ಎನ್ನುವುದು, ಅದು ಖಚಿತ ಎನ್ನುವುದು. ಇಷ್ಟು ವಾಕ್ಯ ಮಾಡಿ ಈಗ ನಾವು ಹೇಳುವಂಥದ್ದು, ಹುಟ್ಟುವಂಥದ್ದು ಅಂದಾಗ ತಯಾರಾಗುವಂಥದ್ದು ಅಂತ ಮಾಡಿಕೊಂಡ್ರೆ, ನೀವು ಯಾವುದನ್ನೆಲ್ಲ ತಯಾರು ಮಾಡುತ್ತೀರೋ ಅದು ಜಾತಸ್ಯ. ಒಂದು ಗೃಹ ನಿರ್ಮಾಣಗೊಂಡಿದೆ, ಒಂದು ಸೇತುವೆ ಅದು ನಿರ್ಮಾಣ ಆಯಿತು. ಯಾವುದನ್ನೆಲ್ಲ ನಿರ್ಮಾಣ ಮಾಡುತ್ತೀರೋ ಅದಕ್ಕೆ ಅಳಿವು ಎನ್ನುವುದು ಇದೆ. ಇದು ಸಾಮಾನ್ಯ ವಿಶ್ವ ನಿಯಮ. ಆದರೆ ಕೃಷ್ಣ ಇಲ್ಲಿ ವಿಶ್ವ ನಿಯಮಕ್ಕೆ ಮಾತಾಡುವುದಿಲ್ಲ, ಅದು ಕೆಲವೊಮ್ಮೆ ಬಾಧಿತ ಆಗುತ್ತೆ ಎಂದು ಬಿಡ್ತಾನೆ. ಮತ್ತು ಎಲ್ಲಿಯೂ ಸಹ ಸೇತುವೆ ಹುಟ್ಟಿತು ಹೇಳುವುದಿಲ್ಲ ಯಾರು. ಹಾಗೆಯೇ
ಮನೆ ಸತ್ತಿದ್ದು ಹೇಳುವುದಿಲ್ಲ. ಅದೇ ಕೃಷ್ಣ ಏನು ಮಾಡಿದ ಹೇಳುವಾಗ, ಜಾತಸ್ಯಹಿ ಧ್ರುವ ಮೃತ್ಯು ಅಂದ. ನಾವು ಎಲ್ಲಿ ಇದನ್ನು ಬಳಸಬಾರದು ಎನ್ನುವುದು ತೋರಿಸಿಕೊಡ್ಲಿಕ್ಕೆ ಬಂದ. ನಾನು ಮೊದಲಿಗೆ ಅಶ್ರುತರ್ಪಣದಲ್ಲಿ ಕಂಬನಿಯಲ್ಲಿ ಎಲ್ಲ ಈ ವಾಕ್ಯ ಇರುತ್ತದೆ ಅಂತ ಹೇಳಿದೆ. ಅಷ್ಟು ಮಾತ್ರ ಇರುವುದಲ್ಲ, ಬೇರೆ ಕಡೆಯೂ ಇದೆ. ಯಾವುದಾದರೂ ಮನೆ ಬಿದ್ದಾಗ, ಸೇತುವೆ ಮುರಿದಾಗ ಈ ಗೆರೆ ಏನು ಹೇಳ್ತಾರೆ, ಯಾವುದು ಶಾಶ್ವತ ಉಂಟು? ಜಾತಸ್ಯಹಿ ಧ್ರುವ ಮೃತ್ಯು. ತಯಾರು ಮಾಡಿದ ನಂತರ ಮನುಷ್ಯ ತಯಾರು ಮಾಡಿದ್ದಲ್ವೋ, ಅದು ಸಾಯದೇ ಇರುತ್ತೋ, ಹಾಳಾಗಿ ಹೋಗದೇ ಇರುತ್ತೋ? ಹಾಗಾದರೆ ಮೃತ್ಯು ಶಬ್ದಕ್ಕೆ ಅವರು ಕೊಟ್ಟ ಅರ್ಥ ನೋಡಿ. ಇದು ಅನುವಾದದಲ್ಲಿ ನೋಡಬೇಕಂತ. ಯಾವುದೇ ಬಗೆಯ ಯಾವುದೇ ಭಾಷೆಯ ಅನುವಾದಗಳಲ್ಲಿ ಹುಟ್ಟಿದ್ದಕ್ಕೆ ಅಳಿವು ಇದೆ ಅಂತ ಬರೆದ್ರೆ ಅದು ಇಲ್ಲಿ ಅನುವಾದ ಅಲ್ಲ, ಅದು ತಪ್ಪು. ನಾವು ಸಾರಾಸಗಟಾಗಿ ಅನುವಾದಗಳನ್ನು ಹೊಡೆದಾಕ್ಲಿಕ್ಕೆ ಬರುತ್ತೆ ಕೆಲವೊಮ್ಮೆ. ಗೀತೆ ಅಂದರೆ ಎಷ್ಟು ಜೋರಿ ಇರ್ತದೆ ನೋಡಿ. ಕೃಷ್ಣನ ಅಭಿಪ್ರಾಯದಲ್ಲಿ ಮೃತ್ಯು ಎನ್ನುವುದು, ಸಾವು ಎನ್ನುವುದು ಕೇವಲ ದೇಹ ಹೊತ್ತ ಜೀವನಿಗೆ ಮಾತ್ರ, ಒಂದೇ, ಇನ್ನೆಲ್ಲಿಯೂ ಇಲ್ಲ. ಜೀವನಿಗೆ ಮಾತ್ರ ದೇಹ ಹೊತ್ತಿರುವಾಗ ಹೇಳಬಹುದಾದ ಒಂದು ಶಬ್ದ ಅಂದರೆ ಸಾವು ಮತ್ತೆ ಹುಟ್ಟು. ಮರಗಳು ಹಾಗೆ, ಮರವನ್ನು ಹೇಳುತ್ತೇವೆ, ಹಾ ಹುಟ್ಟಿ ಬಂತು ಹೇಳುತ್ತೇವೆ, ಮರ ಹುಟ್ಟಿತು. ಪ್ರಾಣಿಗಳಿಗೆ ಹೇಳುತ್ತೇವೆ, ಹಕ್ಕಿಗಳಿಗೆ ಹೇಳುತ್ತೇವೆ. ಅಂದರೆ ಏನಾಯಿತು, ಸ್ಥೂಲವಾಗಿ ಯಾವುದು ದೇಹವನ್ನು ಪಡೆದು ನಮ್ಮ ಕಣ್ಣಿಗೆ ಕಂಡುಬರುತ್ತವೋ ಆ ಜೀವ ಸಮುದಾಯ ಪೂರ್ತಿ ಈ ಶ್ಲೋಕದ ಅರ್ಥ. ಅದರ ಆಚೆಗಿನ ಜಡಕ್ಕೆ ಇಲ್ಲಿ ಅರ್ಥವೇ ಇಲ್ಲ. ಅದನ್ನು ನೀವು ಮೃತ್ಯು ಶಬ್ದಕ್ಕೆ ಸಾವು ಅಂತ ಬಿಟ್ಟು, ಮರಣ ಅಂತ ಹೊರತು, ಇನ್ನೇನಾದರೂ ಅಳಿವು ನಾಶ ಏನಾದರೂ ಬರೆದ್ರಿಯೋ ಅದಲ್ಲವೇ ಅಲ್ಲ. ಆದ್ದರಿಂದ ಒಂದು ಮಣ್ಣಿನ ರಾಶಿಯಿಂದ ಕುಂಬಾರ ಮಡಕೆಗೆ ಹುಟ್ಟನ್ನು ಕೊಟ್ಟ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ನೀವು ಕಾವ್ಯ ಪ್ರಜ್ಞೆ ಅಂತ ಹೇಳಬಹುದು, ಆದರೆ ಅದು ಅರ್ಥ ಅಲ್ಲ, ವ್ಯವಸ್ಥಿತವಾದ ಅರ್ಥ ಅಲ್ಲ. ಹಾಗೆ ಮಡಕೆ ಸತ್ತಿತು ಅಂತ ಯಾರು ಹೇಳುವುದಿಲ್ಲ. ಕೈಯಿಂದ ಜಾರಿ ಒಂದೊಮ್ಮೆ ಉಪ್ಪಿನಕಾಯಿಯ ಭರಣಿ ಕೆಳಗೆ ಬಿದ್ದರೆ, ಹೇ ಭರಣಿ ಸತ್ತೇ ಹೋಯಿತು ಯಾರು ಹೇಳುವುದೇ ಇಲ್ಲ. ಭರಣಿ ಹುಡಿಯೇ ಆಯಿತು ಹೇಳುತ್ತಾರೆ, ನಾಶ ಆಯಿತು ಹೇಳುತ್ತಾರೆ, ಅಳಿದಿತು ಅಂತ ಹೇಳುತ್ತಾರೆ, ಆದರೆ ಸತ್ತಿತು ಹೇಳುವುದಿಲ್ಲ. ನೋಡಿ, ಈ ಭಾಷೆಯ ಸೊಗಸನ್ನು ಎಳೆದಿಟ್ಕೊಂಡು ಕೃಷ್ಣ ಹೇಳುತ್ತಾನೆ. ಅದನ್ನು ಇದು ನಿಯಮ ಬಂದದ್ದೇ ಮನುಷ್ಯ ವರ್ಗಕ್ಕೆ, ಜೀವವರ್ಗಕ್ಕೆ. ಸಹಜವಾಗಿ ವಿಶ್ವ ಚೈತನ್ಯ ತುಂಬಿದ ಜೀವ ಸಮುದಾಯಗಳಿಗೆಲ್ಲ ಹೇಳಿದ್ದು, ಆದರೆ ಪ್ರಾಣಿ ಪಕ್ಷಿಗಳಿಗೆ ಮರಮಟ್ಟುಗಳಿಗೆ ಇದು ಅನ್ವಯ ಆಗುವುದಿಲ್ಲ. ಯಾಕೆಂದರೆ ಅವುಗಳು ಮಾತಾಡುವುದಿಲ್ಲ, ನಾವು ಸಮಾಧಾನ ಪಡಿಕೊಳ್ಬೇಕಷ್ಟೆ. ಎಲ್ಲಿಯಾದರೂ ಮರವೊಂದೊಮ್ಮೆ ಸತ್ತರೆ ಈ ಗೆರೆಯನ್ನು ಯಾರು ಕೊಟ್ಟು ಹಾಕುವುದಿಲ್ಲ. ಪರಿಸರ ನಾಶ ಆಗುವಾಗ ಜಾತಸ್ಯ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ, ಹುಟ್ಟಿದ ಮರಗಳಿಗೆ ಸಾವು ಖಚಿತ, ಸತ್ತ ಮರಗಳು ಮತ್ತೆ ಹುಟ್ಟಿ ಬರುವುದು ಸರಿಯೇ. ಆದ್ದರಿಂದ ನೀವು ಎಷ್ಟು ಬೇಕಾದರೂ ತೆಗಿರಿ, ಎಲ್ಲಿ ಬೇಕಾದರೂ ನಡೀರಿ ಅಂತ. ಆದರೆ ಅವುಗಳು ಮಾತಾಡುವುದಿಲ್ಲ, ಆದ್ದರಿಂದ ನಾವು ಅವುಗಳ ಹತ್ರ ಮಾತಾಡುವುದಿಲ್ಲ. ಈ ಗೆರೆಯನ್ನು ಪ್ರಾಣಿ ಪಕ್ಷಿಗಳ ಹತ್ತಿರವೂ ಹೀಗೆ, ನಮಗೆ ಬೇಕಾದಾಗೆ ಪ್ರಾಣಿ ಪಕ್ಷಿಗಳನ್ನು ತಿಂತೇವೆ ಹೊಡೆಯುತ್ತೇವೆ, ಅವುಗಳ ಹತ್ರ ಏನು ಹೇಳುವುದಿಲ್ಲ. ಏ ನೀನು ಹುಟ್ಟಿದ್ದು ಸಾಯುವುದು ಖಚಿತ, ಇಲ್ಲಾದರೂ ಎಲ್ಲಾದರೂ, ಆದ್ದರಿಂದ ಸತ್ತರು ನೀನು ಸತ್ತ ಆಗಲ್ಲ ಮತ್ತು ಹುಟ್ಟಿ ಬರ್ತೀಯ ಹೇಳಿಕೊಂಡು ಪ್ರಾಣಿಗಳನ್ನು ಎಲ್ಲಿ ಹೊಡಿತಾರೆ ತಿಂತಾರೆ. ಆದ್ದರಿಂದ ಈ ನಿಯಮ ಎಷ್ಟು ಸಣ್ಣದಾಯಿತು ನೋಡಿ. ನಿಜವಾಗಿ ಜೀವ ಸಮುದಾಯಕ್ಕಿದ್ದ ಈ ನಿಯಮ ಮನುಷ್ಯ ಮಾತ್ರನನ್ನು ಮಾತಾಡಿಸ್ತದೆ. ಆದ್ದರಿಂದ ಮನುಷ್ಯ ಈ ಗೆರೆಯಲ್ಲಿ ಸಮಾಧಾನ ತಂದುಕೊಳ್ಳಬೇಕು. ಜಾತಸ್ಯ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ ಎನ್ನುವ ಕೃಷ್ಣನ ವಾಕ್ಯ ಅರ್ಜುನನ ಪೂರ ಸಮಾಧಾನ ಕೇಳಿದ ವಾಕ್ಯ, ಬಹಳ ಸುಂದರವಾದ ವಾಕ್ಯ. ಸರ್ವ ನಿಯಮ ಇಲ್ಲಿದೆ ಅಂತ ಹೇಳಿಕೊಟ್ಟು ಸರ್ವರ ನಿಯಮವೂ ಇಲ್ಲಿದೆ ಅಂತ ಹೇಳಿದ. ಆದರೆ ವೇದಾಂತಿಗಳಾಗಿ ನಾವು ತತ್ವಜ್ಞರಾಗಿ ಇದರ ಮೇಲೆ ಆಕ್ಷೇಪ ಮಾಡಲಿಕ್ಕೆ ಬರ್ತದೆ, ಮಾಡಬಹುದು. ಯಾವುದೇ ಗೆರೆಗಳಿಗೂ ಯಾವುದೇ ಸಂದೇಶಗಳಿಗೂ ನಾವು ಯಾವ ರೀತಿಯಿಂದಲೂ ಆಕ್ಷೇಪವನ್ನು ಪ್ರಶ್ನೆಯನ್ನು ಇಡಬಹುದು. ಜಾತಸ್ಥಿ ಧ್ರುವ ಮೃತಿ ಎನ್ನುವುದು ಕೃಷ್ಣನ ಮೊದಲ ಗೆರೆ. ಅದು ಯಾಕೆ ಮೊದಲು ಹೇಳಿದ? ಸತ್ತವರಿಗೆ ಹುಟ್ಟು ಮೊದಲಿದೆ, ಹುಟ್ಟಿದವರು ಮತ್ತೆ ಸಾಯಲಿಕ್ಕಿದ್ದಾರೆ, ಹಾಗೆ ಹೇಳ್ಬೋದಿತ್ತಲ್ಲ. ಮೊದಲು ಮೃತರ ಸುದ್ದಿ ಹೇಳಿ, ಮತ್ತೆ ಜಾತರ ಸುದ್ದಿ ಹೇಳಿ ಅಲ್ಲ, ಇರುವಂತೆ ಹೇಳಬೇಕು. ಇರುವವರಿಗೆ ಇರುವಂತೆ ಹೇಳುವುದರಿಂದ ಎಲ್ಲರಿಗೂ ಹುಟ್ಟಿದ್ದಾರಾದ್ರಿಂದ ಇದು ಹುಟ್ಟಿದವರ ನಿಯಮ ಅಂತೇಳಿ ನೀನು ಸಾಯ್ತೀಯ ಅಂದ. ನಿಜವಾಗಿ ಸಾವಿನ ಸಂಗತಿಯನ್ನು ಮೊದಲು ಹೇಳಲಿಕ್ಕಿಲ್ಲ, ಅದು ಹೇಳುವುದು ಅಲ್ಲ.
ಅದು ಅಮಂಗಳ ಬೇರೆ, ಅಪ್ರಶಸ್ತ. ಆದರೂ ಅರ್ಥ ಆಗಬೇಕಾದ ಅದೇ ಹೇಳಬೇಕು. ಈಗ ನೀನು ಬದುಕಿದ್ದಿ, ಅವನ ಹತ್ರ ಎಷ್ಟು ಚಂದ ಹೇಳುದು ನೋಡಿ ಈ ನಿಯಮ, ಬದುಕಿದ್ದವನು ಸಾಯುವುದು ಖಂಡಿತ ಅಂತ ಹೇಳುದು ಅವನಿಗೆ. ಹೇಗಾಗಬೇಕು ಅವನಿಗೆ ಒಮ್ಮೆ, ಹೋ ಒಬ್ಬ ರೋಗಿಯಾಗಿದ್ದಾನೆ, ಬಹಳ ಕಷ್ಟಪಡ್ತಾ ಇದ್ದಾನೆ, ಅವನ ಹತ್ರ ಹೋಗಿ ನಾವು ಗೀತೆ ಪುಸ್ತಕ ತೆಗೆದು ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂಜನ್ಮ ಮೃತಸ್ಯ ಜ ಹೇಳಿದ್ರೆ ಹೇಗಾಗಬೇಡ ಅವನಿಗೆ. ನಾವು ತತ್ವಜ್ಞಾನಿಗಳಿದ್ದೇವೆ, ಗೀತೆ ಪಾರಾಯಣ ಮಾಡ್ತೇವೆ, ಇಲ್ಲಿ ಗೀತಾ ಪುಸ್ತಕ ತೆಗೆದು ಒಂದು ಶ್ಲೋಕ ಅವರ ಎದುರು ಓದಿಬಿಟ್ರೆ ಹುಟ್ಟಿದವರು ಸಾಯುವುದು ಖಚಿತ ಅಂದಾಗ ಅವರು ಮೊದಲೇ ಸಾಯ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಹತ್ತು ಸಮಸ್ತರು ಸೇರಿ ಒಬ್ಬೆ ಹಾಕ್ತಾ ಇದ್ದಾರೆ. ಆಗ ಅವನಿಗೆ ನಾವು ಈ ಶ್ಲೋಕ ಹೇಳುವುದೇನು, ನಿಜವಾಗಿ ಏನು ಹೇಳಬೇಕಿತ್ತು? ನೋಡಯ್ಯ, ಸತ್ತರು ಮತ್ತೆ ಹುಟ್ಟಿ ಬರ್ತಾನೆ, ಹುಟ್ಟಿದವರು ಮತ್ತೆ ಸಾಯ್ತಾರೆ, ಮತ್ತೆ ಹೇಳಬೇಕಿತ್ತು. ಆದರೆ ಕೃಷ್ಣ ಹಾಗೆ ಹೇಳಲಿಲ್ಲ. ಯಾವುದನ್ನು ಇವತ್ತು ನಾವು ಅನುಭವಿಸ್ತೇವೆ ಅದನ್ನು ಮೊದಲಿಗೆ ಹೇಳಿದ, ಭಾವಪ್ರಧಾನವಾದ ನಿರ್ದೇಶದಲ್ಲಿ ಹೇಳಿದ. ಎಲ್ಲರಿಗೂ ಹುಟ್ಟಿದ್ದಾರೆ, ಎಲ್ಲರಿಗೂ ಹುಟ್ಟು ಆಗಿಕೊಂಡದ್ದು ಗೊತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಒಂದು ಸಾರ್ವಕಾಲಿಕವಾದ ನಗ್ನ ಸತ್ಯ ಖಂಡಿತ ಆಗಬೇಕಾಗಿರತಕ್ಕ ಸಂಗತಿ, ಸಾವು ಖಂಡಿತ ನಿನ್ನನ್ನು ಅಪ್ಪಳಿಸ್ತದೆ ಅಂತ. ಜಾತಸ್ಯಹಿ ಧ್ರುವ ಮೃತ್ಯು, ಇನ್ನು ಹುಟ್ಟಿದ್ದಾನೋ ಕೇಳಲಿಕ್ಕಿಲ್ಲ, ಹುಟ್ಟಿದ್ದವನಿಗೆ ನಾವು ಉಪದೇಶ ಮಾಡಲಿಕ್ಕೆ ಹೊರಡೋದ್ರಿಂದ ಹುಟ್ಟಿದ ಎನ್ನುವುದು ಖಾತ್ರಿ ಆಯಿತು, ಹುಟ್ಟಿದೆಯಾ ಮುಗಿಯಿತು, ಇನ್ನು ಸಾಯುವುದು ಗ್ಯಾರಂಟಿ. ಸಾಯ್ತೇನೆ ಅಂತ ಮಾತ್ರ ನೀನು ಕಂಗಾಲಾಗಬೇಡ, ಅದಕ್ಕೋಸ್ಕರ ಇವತ್ತೇ ಕೆಲಸವನ್ನು ನಿಲ್ಲಿಸಬೇಡ. ಮತ್ತೆ ಸತ್ತರೆ ಮತ್ತೆ ಹುಟ್ಟಿ ಬರ್ತೀಯ, ಇದು ಇನ್ನೂ ಎಚ್ಚರಿಕೆಯ ಗೆರೆ. ಸಾಯ್ತೇನಲ್ಲ ಹೇಗೂ, ಹುಟ್ಟಿ ಆಯ್ತಲ್ಲ, ಒಂದಲ್ಲ ಒಂದು ದಿನ ಸಾಯ್ತೇನಲ್ಲ, ನೂರು ಜನರ ಮನೆಗೆ ಬೆಂಕಿ ಹಾಕಿ ಅದು ಸಾಯ್ತೇನೆ ಅಂತ ಹೇಳಿದರೆ ನೋಡಯ್ಯ ನೀನು ಸತ್ರು ಹುಟ್ಟಿ ಬರ್ತಿ. ಆ ಬೆಂಕಿಯ ಧಗೆ ನಿನ್ನನ್ನು ಕೆನ್ನಾಲಿಗೆ ಮತ್ತೆ ಕಚ್ಚುವಂತೆ ನೆಕ್ಕುವಂತೆ ನೀನು ಹುಟ್ಟಿ ಬರಲಿಕ್ಕೇ ಉಂಟು. ಆ ಸಾವಿರ ಮನೆಯಲ್ಲೇ ನೀನು ಹುಟ್ಟಬೇಕಾಗತ್ತೆ. ಈಗ ಅವನಿಗೆ ಎಚ್ಚರ ಆಗುತ್ತೆ, ಓಹೋ ಹಾಗಾದರೆ ಸಾಯುವುದು ಸುಲಭ ಅಲ್ಲ, ಇನ್ನೊಮ್ಮೆ ಹುಟ್ಟದಂತೆ ಸಾಯಬೇಕು. ಇದು ವಿಚಿತ್ರ. ಅದಕ್ಕೆ ಎರಡನೇ ಗೆರೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಹೇಳಿ ಅಲ್ಲಿ ಹೀ ಹಾಕಲೇ ಇಲ್ಲ ಕೃಷ್ಣ. ನಾವು ಕೇಳಬಹುದು, ಇನ್ನೊಮ್ಮೆ ಹುಟ್ಟದಂತೆ ಸಾಯುವವರಿಲ್ಲವೋ, ಮುಕ್ತಿಯಿಂದ ಏನು? ಮುಕ್ತಿ ಹೀತ್ವ ಅನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿಯಿಂದ. ಈ ಸ್ಥೂಲವಾದ ಪಾಂಚಭೌತಿಕವಾದ ಹೊರಗಿನಿಂದ ಬರತಕ್ಕಂಥ ಅಂಗಿಗಳನ್ನೆಲ್ಲ ಪಡೆಯದೇ ಇರುವುದೇ, ಸಹಜವಾದ ತನ್ನ ರೂಪದಿಂದ ಇರುವುದೇ ಮೋಕ್ಷ. ತನ್ನದೇ ಆಗಿರತಕ್ಕ ಸಹಜ ಮೈಯಿಂದ ಇರುವುದು, ಇದೆಲ್ಲ ಹಾಕಿರತಕ್ಕಂತಹ ಹೊರಗಿನಿಂದ ಬಂದಿರತಕ್ಕಂತಹ ವಸ್ತುಗಳು, ಇದರ ಯಾವುದರ ಸಂಪರ್ಕವೂ ಇಲ್ಲದೆ ಅನ್ನ ಬಾಯಾರಿಕೆ ತೃಷೆ ಊಟ ವ್ಯವಹಾರ ಇದು ಯಾವುದೂ ಇಲ್ಲದೆ ಎಲ್ಲವೂ ಹೊರಗಿನಿಂದ, ಯಾವುದೂ ಇಲ್ಲದೆ ಆನಂದ ಮಾತ್ರವನ್ನು ಅನುಭವಿಸ್ತಾ, ಸ್ವರೂಪಭೂತವಾದ ಆನಂದವನ್ನು ಯೋಗ್ಯತೆಯಿಂದ ಅನುಭವಿಸ್ತಾ ನಿರಂತರವಾಗಿ ಏರುಪೇರಿಲ್ಲದ ಪರಿಸ್ಥಿತಿ ಅದು ಮುಕ್ತಿ. ಹಾಗಾದರೆ ಜಾತಸ್ಯಹಿ ಧ್ರುವ ಮೃತ್ಯು ಎನ್ನುವುದು ನಮಗೆ ನಿಮಗೆ ಹೇಳ್ತಾ ಹೋಗ್ಬೋದು. ಈ ಮೊದಲ ಗೆರೆ ಯಾವತ್ತೂ ಹೇಳಲಿಕ್ಕೆ ಆಗತ್ತೆ, ಎಲ್ಲರಿಗೂ ಹೇಳಲಿಕ್ಕೆ ಆಗತ್ತೆ, ಕೇಳಬಲ್ಲವರಿಗೆಲ್ಲ ಹೇಳಬೇಕಾದ ಸೊಲ್ಲಿದು. ಜಾತಸ್ಯಹಿ ಧ್ರುವ ಮೃತ್ಯು ಅಂತ ಹುಟ್ಟಿದವರಿಗೆ ಸಾವು ನಿಶ್ಚಿತ 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 ಅಂತ ಇದು ಶಾಸ್ತ್ರ ಹೇಳಿದೆ ಅಂತ ಹೀ ಆಯಿತು. ಆದರೆ ಎರಡನೆಯ ಗೆರೆಯಲ್ಲಿ ಜ ಅಂತ ಮತ್ತು ಅಂತ ಹೇಳಿ ಧ್ರುವಂಜನ್ಮ ಮೃತಸ್ಯ ಅಷ್ಟೆ, ಕೃಷ್ಣ ಹೀ ಹೇಳಲೇ ಇಲ್ಲ ಇಲ್ಲಿ. ಆ ಒಂದು ಅಕ್ಷರ ಹಾಕುವುದನ್ನು ಕೃಷ್ಣ ಲೆಕ್ಕಾಚಾರ ಮಾಡಿ ಹಾಕ್ತಾ ಇದ್ದಾನೆ. ನಮ್ಗೆ ಈ ಒಂದು ಅಕ್ಷರಗಳಲ್ಲಿ ಹೆಚ್ಚು ಔಚಿತ್ಯ ಸಿಗುವಂಥದ್ದು. ಒಂದೊಮ್ಮೆ ಧ್ರುವಂಜನ್ಮ ಮೃತಸ್ಯ ಹೀ ಅಂತ ಆಗಿಬಿಟ್ರೆ ಮತ್ತು ಸಿಕ್ಕಿಬಿಡುತ್ತೇವೆ ನಾವು. ಅವನು ಚ ಮತ್ತು ಅಂತ ಹಾಕಿಕೊಂಡು ಮೃತಸ್ಯ ಜನ್ಮ ಧ್ರುವಂ, ಸತ್ತವನಿಗೆ ಹುಟ್ಟು ಮರುಹುಟ್ಟು ಅದು ನಿಶ್ಚಿತ, ಇನ್ನೊಂದು ಜನ್ಮ ಇದೆ. ಇದು ಜನ್ಮಾಂತರವನ್ನು ಹೇಳುವ ಬಹುದೊಡ್ಡ ಶಬ್ದ, ಬಹುದೊಡ್ಡ ನುಡಿ. ನಿಮ್ಮ ಸಿದ್ಧಾಂತದಲ್ಲಿ ಜನ್ಮಾಂತರ ಎಲ್ಲಿ ಹೇಳಿದ್ದಾರೆ ಅಂದರೆ ಅದಕ್ಕೆ ಗೀತೆಯೇ ಪ್ರಮುಖ ಸಾಕ್ಷಿ. ನಮಗೆ ಸ್ಪಷ್ಟವಾಗಿ ಹೇಳಿತ್ತು ನರಕಗಳ ಬಗ್ಗೆ, ನಿತ್ಯ ನರಕಗಳ ಬಗ್ಗೆ, ನಾನೇ ದೇವರು ಅಂದಾಗ ಏನಾಗುತ್ತೆ ಎನ್ನುವುದರ ಬಗ್ಗೆ ಎಲ್ಲದರಲ್ಲೂ ಸ್ಪಷ್ಟವಾದ ನುಡಿ ಇರುವಂಥದ್ದು. ಭೂತಗಳ ಪೂಜೆ ಮಾಡಿದರೆ ಏನಾಗುತ್ತೆ, ಬೇರೆಯವರ ಹತ್ತಿರ ನಿಂದ್ರೆ ಏನಾಗುತ್ತೆ, ಇದಕ್ಕೆಲ್ಲ ಸರಿಯಾಗಿ ಉಪ್ಪಿನಕಾಯಿ ತಿಂದರೆ ಏನು, ಅದಕ್ಕೂ ಕೃಷ್ಣ ಉತ್ತರ ಕೊಡ್ತಾನೆ. ಗೀತೆಯಲ್ಲಿ ಉಂಟು, ಓ ಉಂಟು ಅಂತಾನೆ. ಕಟ್ಟೊಮ್ಲ ಲವಣಾತ್ಯುಷ್ಣ ಅಂತ ಹೇಳಿ, ತೀಷ್ಣ ವೃಕ್ಷ ವಿದಾಹಿನ ಆಹಾರಾಹ ತಾಮಸ ಶ್ರೇಷ್ಠ ಅಂದ. ಉಪ್ಪಿನಕಾಯಿ ತಿನ್ನುವವರು ಅಂದರೆ ತಾಮಸರು ಅಂತ ಹೇಳಿದ. ನೇರ
ಬೇರೆ ಅರ್ಥ ಮಾಡಲಿಕ್ಕೆ ಆಗದಷ್ಟು ಸ್ಪಷ್ಟವಾಗಿ ಯಾವುದಕ್ಕೂ ಉತ್ತರ ಕೊಡುವ ಹಾಗೆ ಕೃಷ್ಣ ಹೇಳಿದ. ಇಲ್ಲಿ ಹೇಳ್ತಾನೆ, ಸತ್ತವನು ಹುಟ್ಟಿ ಬರುವುದು ಎಂದದು, ಹುಟ್ಟಿ ಬರುವುದು ಅಷ್ಟೇ ಅಷ್ಟೇ ಹೇಳಿದ. ಇದು ಏನು ಅಂದರೆ, ಯಾರು ಮತ್ತೆ ಹುಟ್ಟದಂತೆ ತಮ್ಮ ಸಾಧನೆಯನ್ನು ಸವಿಸಿ ಕೊನೆಯ ದೇಹ ಅಂತ ಮಾಡಿಕೊಳ್ಳುತ್ತಾರೆ ಅವರು ಮತ್ತೆ ಹುಟ್ಟುವುದೇ ಇಲ್ಲ. ಅದನ್ನು ಮೊದಲು ಹೇಳಿದ್ದು ಸರಿ, ಹುಟ್ಟಿದವನು ಸಾಯುತ್ತಾನೆ ಸರಿ, ಸತ್ತವನು ಹುಟ್ಟುತ್ತಾನೆ ಎನ್ನುವುದು ಸರಿ ಇಲ್ಲ, ಅಪವಾದ ಉಂಟು. ಹೌದು ಅಂದ್ರು, ನಿಯಮಕ್ಕೆ ಅಪವಾದ ಇರುವುದು ನಾವು ಒಪ್ಪುವುದಿಲ್ಲ ಅಂತ ಇಲ್ಲಿ ಒಪ್ತೇವೆ. ಸರ್ವೇ ನಿಯಮಾಹ ಸಾಪವಾದಾಹ ಎನ್ನುವುದೊಂದು ನಿಯಮ ಉಂಟು ನಮ್ಮದು, ಎಲ್ಲ ನಿಯಮಗಳಿಗೂ ಅಪವಾದ ಇದ್ದೇ ಇರುತ್ತದೆ ಅಂತ. ಎಲ್ಲರೂ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತ ಹೇಳಿದರೆ ಅಪವಾದ ಉಂಟು, ರೋಗಿಗಳನ್ನು ಹೊರತು ಮಕ್ಕಳನ್ನು ಬಿಟ್ಟು ಹೇಳಿಬಿಡ್ತೇವೆ ನಾವು ಒಳ್ಳೆ ಅಶಕ್ತರನ್ನು ಹೊರಗಿಟ್ಟು ಅಂತ. ಹಾಗೆ ಪ್ರತಿಯೊಂದಕ್ಕೂ ಸಹ ಅಪವಾದಗಳಿರ್ತವೆ. ಆದ್ದರಿಂದ ಈ ನಿಯಮಕ್ಕೂ ಅಪವಾದ, ಹುಟ್ಟಿದವನು ಸಾಯುತ್ತಾನೆ ಸರಿ, ಸತ್ತವನು ಹುಟ್ಟುತ್ತಾನೆ ಎನ್ನುವ ಈ ಉದ್ದಗೆರೆಯಲ್ಲಿ ಕೊನೆಯ ವಾಕ್ಯಕ್ಕೆ ಮತ್ತೆ ಸಮಾಧಾನ ಇದೆ ಅಂತ. ಹುಟ್ಟಿದವನು ಸತ್ತವನು ಮತ್ತೆ ಹುಟ್ಟಬೇಕು ಅಂತ ಇಲ್ಲ, ತನ್ನ ಕೊನೆಯ ದೇಹವನ್ನು ಆತ ಪಡೆದುಕೊಂಡು ಬಿಟ್ಟರೆ ಮೋಕ್ಷವನ್ನು ಪಡೆಯುವಾಗ ಮತ್ತೆ ಹುಟ್ಟಿ ಬರುವುದೇ ಇಲ್ಲ. ಇದು ತಿಳಿಸ್ಲಿಕ್ಕೋಸ್ಕರವೇ ಮೊದಲೇ ಶಾಸ್ತ್ರ ಸಿದ್ಧಿಯನ್ನು ಹೇಳಿದ. ಶಾಸ್ತ್ರಗಳು ಹೇಳುವಾಗಲೇ ಯಾರು ಹುಟ್ಟಿದ್ದಾನೋ ಅವನು ಸಾಯ್ತಾನೆ ಅಂತ ತಿಳಿಸಿಕೊಡುವಾಗಲೇ ಅವನು ಕೊನೆಯ ದೇಹದಲ್ಲಿ ಒಂದೊಮ್ಮೆ ಹುಟ್ಟಿ ಬಂದಿದ್ದರೆ ಆತ ಸತ್ತವನು ಈ ದೇಹವನ್ನು ಮಾತ್ರ ಅಲ್ಲದೆ ಒಳಗಿನ ದೇಹಗಳನ್ನು ಸಹ ಸುಟ್ಟುಕೊಳ್ಳುತ್ತಾನೆ, ಆ ಉಳಿದ ದೇಹಗಳಿಗೂ ಸಹ ನಾಶ ಆಗಿಬಿಡುತ್ತೆ. ಅವನ ಪ್ರಾರಬ್ಧ ಕರ್ಮದ ಭೋಗ ಉಳಿಯದೇ ಇದ್ದರೆ ಅವನು ಮತ್ತೆ ಹುಟ್ಟಿಯಾಗಿ ಬರಬೇಕು. ಮತ್ತೆ ಬರುವುದು ಯಾಕೆ ಕೇಳಿದರೆ ಬಾಕಿ ಇದ್ದದ್ದು ಉಣಲು, ಕೊಟ್ಟದ್ದೋ ಪಡೆದದ್ದೋ ಎರಡೂ ಬಾಕಿಯೇ. ಇನ್ನೊಬ್ಬರಿಗೆ ದಾನ ಮಾಡಿದ್ದು ಕೊಟ್ಟದ್ದು ನಮ್ಮ ಪಾಲಿನ ಪುಣ್ಯವಾಗಿ ಅದು ಸಿಗತ್ತೆ, ಇನ್ನೊಬ್ಬರಿಂದ ಪಡೆದದ್ದು ಎಗರಿಸಿದ್ದು ಅವರದ್ದು ಕಬಳಿಸಿದ್ದರಿಂದ ಅದರ ಪಾಲಿಗೆ ಮತ್ತೆ ಅವನು ಬರಬೇಕಾಗತ್ತೆ ಅವರಿಗೆ ಕೊಡಲಿಕ್ಕೆ. ಹೀಗಾಗಿ ಏನು ಇಲ್ಲದಿದ್ದಾಗ, ಪ್ರಾರಬ್ಧವೇ ಇಲ್ಲದಿದ್ದಾಗ ಸ್ಥೂಲ ದೇಹ ಯಾಕೆ ಬೇಕು? ಕೇವಲ ನೈಜ ಆನಂದವನ್ನು ಉಣ್ಲಿಕ್ಕೆ ಹೊರಗಿನ ದೇಹ ಬೇಕಾಗಿಲ್ಲ. ಅದನ್ನ ನಿಯಮ ಶಾಪವಾದಾಗಿದೆ ಅಂತ ಹೇಳಿಬಿಟ್ಟು ಹೀ ಎನ್ನತಕ್ಕಂಥ ಕ್ರಮವನ್ನು ಹೊರತುಪಡಿಸಿ ಚಕಾರ ಮಾತ್ರವನ್ನು ಹಾಕಿ ಕೃಷ್ಣ ಇದನ್ನು ತೋರಿಸಿಬಿಟ್ಟು ಹೀಗೆ ಬಹಳ ಸುಂದರವಾಗಿ ಸತ್ತವರೆಲ್ಲರೂ ಹುಡ್ತಾರೆ ಎನ್ನತಕ್ಕಂಥ ನಿಯಮ ಇಲ್ಲ ಅಂತ ಮಾಡಿಬಿಟ್ಟ. ಸತ್ತವರಿಗೆ ಶಾಶ್ವತವಾದ ಸದ್ಗತಿ ಕಾಣಲಿಕ್ಕಿದೆ ಎನ್ನುವುದನ್ನು ತೋರಿಸಿಕೊಟ್ಟು ಇದಕ್ಕಾಗಿಯೇ ಧ್ರುವ ಶಬ್ದವನ್ನು ಬಳಸಿದ್ದವ. ಧ್ರುವ ಶಬ್ದವು ನಿಶ್ಚಿತವನ್ನು ಹೇಳಿದರೆ ಅದರೊಟ್ಟಿಗೆ ಧ್ರುವ ಶಬ್ದದ ಧಾತ್ವಾರ್ಥದಲ್ಲಿ ಬಹಳ ಅಪೂರ್ವ ಚಿಂತನೆ ಇದೆ. ಒಂದು ಧ್ರುವಗತವು ಅಂತ, ಒಂದೊಂದು ಧ್ರುವ ಸ್ಥೈರ್ಯ ಅಂತ. ಇದು ಸ್ಥಿರವಾದ ವಿಷಯ, ಅದಕ್ಕೆ ನಮ್ಮ ಮನಸ್ಸು ಸ್ಥಿರ ಆಗಿರಬೇಕು. ಸ್ವೀಕಾರ ಮಾಡುವಲ್ಲಿಯೂ ಸ್ಥೈರ್ಯ ಬೇಕು, ಧೈರ್ಯ ಇದ್ದಾಗೆ. ಹಾಗೆ ಅದು ಅವಗತಿಗೆ ಕಾರಣ ಆಗಬೇಕು, ಯೋಚನೆಗೆ ಬರಬೇಕು, ಇದು ಜ್ಞಾನಕ್ಕೆ ಸಿಗಬೇಕು ಅಂತ. ಒಬ್ಬ ಜ್ಞಾನಿಯಾದವ ಹುಟ್ಟನ್ನು ಪಡೆದಾಗ ಸಾಯುವುದನ್ನು ಮೊದಲು ನೋಡ್ತಾನೆ, ಆದರೆ ಆ ಸಾವನ್ನು ಗೆಲ್ಲುವ ಸಾವು ಮಾಡ್ತಾನ. ಇನ್ನೊಮ್ಮೆ ಹುಟ್ಟದಂತೆ ಸಾಯ್ತಾನೆ, ಮತ್ತೆ ಕೆಲವರು ಸಾವಿಗಾಗಿಯೇ ಸಾಯ್ತಾರೆ, ಹೆಣಗಾಡ್ತಾರೆ, ಅವರು ಹೆಣವಾಗ್ತಾರೆ ಸಾವಿಗಾಗಿ. ಸಾವನ್ನು ಗೆಲ್ಲುವ ಪರಿಸ್ಥಿತಿಯನ್ನು ನೋಡುವುದಿಲ್ಲ, ಸತ್ತರೇನು ಮತ್ತೆ ಹುಟ್ಟುವುದಿಲ್ಲವೇ ಅಂತ ಕೂತ್ಕೊಳ್ತಾರೆ. ಅಂದರೆ ಮತ್ತೆ ಇದಕ್ಕಿಂತ ಕಡೆಯಾಗಿ ಯಾಕೆ ಹುಟ್ಟಬಾರದು ಅದು ಯೋಚನೆ ಮಾಡೋದಿಲ್ಲ. ಇನ್ನೂ ಮುಂದಿದೆ, ಜನ್ಮಾಂತರಗಳಿವೆ, ಹಾಗಾಗಿ ಪರವಾಗಿಲ್ಲ, ನಿಧಾನಕ್ಕೆ ಸಾಧನೆ ಮಾಡಿದರೆ ಆಯಿತು ಅಂದರೆ ಅವ್ರು ಹೇಳ್ತಾರೆ ಮರುಜನ್ಮಗಳಲ್ಲಿ ಮನುಷ್ಯ ಜನ್ಮವೇ ಬರುತ್ತೆ ಅಂತ. ಏನು ಖಾತ್ರಿ? ಮನುಷ್ಯ ಜನ್ಮದಲ್ಲಿಯೂ ಇಂತಹ ಅಂಗಾಂಗಗಳ ಸ್ವಾತಂತ್ರ್ಯ ಇರುತ್ತೆ ಅಂತ ಏನು ಸತ್ಯ? ಎಷ್ಟೋ ಅಂಗಗಳು ಇಲ್ಲದೇ ಇದ್ದಾಗ ನಮ್ಮ ಕೆಲಸ ಮತ್ತೆ ನಿಂತು ಹೋಗುತ್ತೆ. ಆದ್ದರಿಂದ ದೇಹ ಸಿಕ್ಕಿದಾಗ ಅದನ್ನು ಬೇಕಾದಷ್ಟು ಪಡೆದುಕೊಂಡಾಗ ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ, ಅವನು ತನ್ನ ಸಾವನ್ನೇ ಕೊನೆಗೊಳಿಸಬಹುದು, ಮರಣಕ್ಕೆ ಮರಣ ಹಾಡಬಹುದು ಅವನು. ಇನ್ನೆಂದೂ ಮರಣಗಳ ರಾಶಿ ಎನ್ನುವುದು, ಮಾಲೆ ಎನ್ನುವುದು ಅವನ ಬಾಳಿನಲ್ಲಿ ಮತ್ತೆ ಬರುವುದಿಲ್ಲ, ಇದು ಕೊನೆಯ ಮರಣ. ಅದನ್ನೇ ಹೇಳಿದ, ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದವನು ಅವನು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಅವನ ಸಾವು ಎನ್ನುವುದು ಅದು ಕೊನೆದ್ದೆ.
ಮತ್ತೆ ಅವನು ಹುಟ್ಟುವುದಿಲ್ಲ, ಮತ್ತೆ ಅವನ ಬಾಳಿನಲ್ಲಿ ಜನ್ಮಾಂತರ ಇಲ್ಲ ಅಂತ ಹೇಳಿ ಬಹಳ ಚೆನ್ನಾಗಿ. ಆದರೆ ಹುಟ್ಟಿದ ನಂತರದಲ್ಲಿ ಮಾತ್ರ ಇದು ಕತೆ, ಸತ್ತವನ ಕತೆ ಅಲ್ಲ. ಸತ್ತವನು ಬರ್ತಾನೋ ಇಲ್ಲವೋ ಗೊತ್ತಿಲ್ಲ, ಮುಕ್ತಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡಿದ್ದರೆ ಬರುವುದಿಲ್ಲ, ಇಲ್ಲ ಅಂದರೆ ಬರ್ತಾ. ಆದರೆ ಇಲ್ಲಿ ಕೃಷ್ಣ ಹೊರಟದ್ದು ಹೇಳಲಿಕ್ಕೆ ಸಾಮಾನ್ಯ ನಿಯಮ, ಸಾರ್ವಜನಿಕ ನಿಯಮ, ಅದಕ್ಕೋಸ್ಕರ ಅದನ್ನು ಮರೆತು ಹೇಳಿದ. ಮುಕ್ತಿಯನ್ನು ಪಡೆಯುವವನು ಸತ್ತ ಬಳಿಕ ಮತ್ತೆ ಹುಟ್ಟುವುದಿಲ್ಲ ಆದರೆ ಅದು ಹೇಳಲೇಬಾರದಿತ್ತು ಹೇಳಿದರೆ ಅದು ಬಿಟ್ಟೇ ಕೊಟ್ಟ. ಇಲ್ಲ, ಇದು ಸಾಮಾನ್ಯರಿಗೆ ಮಾತ್ರ ನಾನು ಹೇಳಿದ್ದೇನೆ, ಮುಗಿದೋಯ್ತು ಅಂತ. ತಸ್ಮಾತ್ ಅಪರಿಹಾರಿಯರ್ಥೇ ನತ್ವಂ ಶೋಚಿತು ಅರ್ಹತಿ. ಆದ್ದರಿಂದ ಇದು ಒಂದು ದೊಡ್ಡ ಅಪರಿಹಾರಿಯ ಅರ್ಥ. ಅರ್ಥ ಅಂದರೆ ವಿಷಯ, ಸಂಗತಿ. ಇದೊಂದು ನಮಗೆ ಬಂದೊದಗಿದ ವ್ಯವಸ್ಥೆ, ಹುಟ್ಟಿದವ ಸಾಯುವುದು, ಸಾಯಿ ಸತ್ತವನು ಹುಟ್ಟುವುದು ಎನ್ನುವುದು. ಗೊತ್ತಿಲ್ಲ ಎನ್ನುವುದು ಸರಿಯೇ, ನಮಗೆಷ್ಟು ಇದರಲ್ಲಿ ಇದೆ ಕೇಳಿದರೆ ಹೀ ಎನ್ನುವ ಪ್ರಸಿದ್ಧಿಯನ್ನು ಹೇಳಿದವ, ಹುಟ್ಟಿದವನು ಸಾಯುತ್ತಾನೆ ಎನ್ನುವುದು ಗೊತ್ತಾಗ್ತದೆ. ಅದಕ್ಕೆ ಹೀ ಅಂದ. ಹೌದು, ನಾವು ನೋಡ್ತಾ ಇದ್ದೇವೆ ಸಾಯುವುದೆಲ್ಲ ಹುಟ್ಟಿದವರೇ ಅಂದ. ಆದರೆ ಸತ್ತವರು ಹುಡ್ತಾರೆ ಎನ್ನುವುದು ಗೊತ್ತಾಗುವುದಿಲ್ಲ, ಹುಟ್ಟಿದ್ದಾರೆ ಗೊತ್ತಾಗುವುದಿಲ್ಲ, ಹುಡುತಾರೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಗೊತ್ತಿಲ್ಲದ ಅವರ ರೂಪಾಂತರಕ್ಕೆ ನಾವು ಮರುಗುವುದು. ಈಗ ಸತ್ರು ನಮಗೆ ಪರವಾಗಿಲ್ಲ ಅವರು, ಆದರೆ ಅವರು ಎಲ್ಲಿ ಹುಡುತಾರೆ ಅಂತ ಗೊತ್ತಿಲ್ಲಲ್ಲ ಅಂತ ಅಳುವುದು. ಈಗ ನಮ್ಮ ಅಳುವ ಧಾಟಿಯೇ ಬೇರೆ, ಸತ್ತದ್ದಕ್ಕಾಗಿ ಅಳುವುದಲ್ಲ. ನಾವು ವೇದಾಂತ ಓದಿದ್ದೇವಲ್ವ, ಸತ್ತವರು ಸಾಯುವುದು ಖಚಿತ, ಹುಟ್ಟಿದ ನಂತರ ಸಾಯಿಲೇ ಬೇಕು. ಅವರು ಅಳತಾ ಇರಲಿಲ್ಲ, ಅವರು ಹೇಳುತ್ತಿದ್ರು ನಾವೊಂದು ದಿವಸ ಸಾಯ್ತೇವೆ, ನಾವೊಂದು ದಿವಸ ಸಾಯ್ತೇವೆ ಅಂತ ಹೇಳ್ತಿದ್ರು ತಂದೆ ತಾಯಿಗಳು. ಆದ್ದರಿಂದ ಮಕ್ಕಳು ಅಳುವುದಿಲ್ಲ, ಯಾಕೆ ತಂದೆ ತಾಯಿಗಳು ಹೇಳ್ತಿದ್ರು ನಾವೊಂದು ದಿವಸ ಸಾಯ್ತೇವೆ ಅಂತ. ಮತ್ತೆ ಯಾಕೆ ಅಳುವುದು ಕೇಳಿದರೆ ಅವರು ಎಲ್ಲಿ ಹುಡ್ತಾರೆ ಹೇಳಲಿಲ್ಲಲ್ಲ, ಹೇಗೆ ಹುಡ್ತಾರೆ ಅಂತ ಗೊತ್ತಿಲ್ಲಲ್ಲ, ಹಾಗಾಗಿ ಅಳುವುದು ಅಂತ. ಈಗ ಅಳುವುದರ ವ್ಯವಸ್ಥೆಯೇ ಬೇರೆ ಮಾಡಿಕೊಂಡೆ. ಅದೇ ಕೃಷ್ಣ ಹೇಳ್ತಾನೆ, ಯಾವ ಸಂಗತಿಯು ನಮಗೆ ಗೊತ್ತಿರುವಂಥದ್ದು ಅಂತ ಇರುವುದಿಲ್ಲ. ಹುಟ್ಟಿದವ ಸಾಯ್ತಾನೆ ಅಂತ ಗೊತ್ತಿದ್ರೆ ಹೇಗೆ ಸಾಯ್ತಾನೆ ಗೊತ್ತುಂಟು, ಎಂತಹ ನರಳುವಿಕೆ ಬರಬಹುದು. ಆದ್ದರಿಂದ ಅದಕ್ಕೋಸ್ಕರ ಇವತ್ತೇ ತಯಾರಾಗಬೇಕಾಗತ್ತೆ. ಆದ್ದರಿಂದ ಸಾವು ಎನ್ನುವುದು ಯಾವ ರೀತಿಯಲ್ಲಿ, ಯಾವಾಗ, ಎಷ್ಟೊತ್ತಿಗೆ, ಹೇಗೆ ಗೊತ್ತಿಲ್ಲ. ಅದನ್ನು ಪರಿಹಾರ ಮಾಡಲಿಕ್ಕೆ ಬರುವುದೇ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ, ಮತ್ತೆ ನಮ್ಮಂಥವರ ಕೈಯಲ್ಲಿಯೂ ಇಲ್ಲ. ಅದನ್ನು ಅಪರಿಹಾರಿಯೇ ಅರ್ಥ ಅಂದ. ಇದು ಪರಿಹಾರ ಇಲ್ಲದ ಒಂದು ವಿಷಯ, ಬಹಳ ದೊಡ್ಡ ಸಂಗತಿ, ಎಲ್ಲರಿಗೂ ಗೊತ್ತಿದ್ದ ಸಂಗತಿ, ಚೆನ್ನಾಗಿ ಗೊತ್ತಿದೆ, ಆದರೆ ಅದಕ್ಕೆ ಪರಿಹಾರವೇ ಇಲ್ಲ ನೋಡಿ. ಹುಟ್ಟಿದವರನ್ನು ಎಲ್ಲರನ್ನು ನಾವು ನೋಡಿಕೊಂಡು ಎಷ್ಟೆಷ್ಟು ದೊಡ್ಡ ಲಾಭದ ವಸ್ತುಗಳು ಹೇಳುತ್ತೇವೆ, ಬಹಳ ಮುಖ್ಯವಾದ ವ್ಯಕ್ತಿ ಅಂತೇವೆ. ಆದರೆ ಕಳಕೊಳ್ಳುವುದು ತೀರಾ ಸಹಜ ಆಗಿರ್ತದೆ, ಅದನ್ನು ನಿಲ್ಲಿಸ್ಲಿಕ್ಕೋ ಬದಲಿಸ್ಲಿಕ್ಕೋ ತಡ ಮಾಡಲಿಕ್ಕೋ ಏನಾಗುವುದಿಲ್ಲ. ಅದನ್ನ ಕೃಷ್ಣ ಸಹಜವಾಗಿ ಹೇಳಿದ, ತಸ್ಮಾತ್ ಅಪರಿಹಾರಿ ಇರುತ್ತೆ ಅಂದ. ವಸ್ತುಗಳದ್ದು ಹಾಗಲ್ಲ, ಮಡಿಕೆ ಮಣ್ಣಿನದ್ದು ಬಹಳ ಚಂದ ಇತ್ತು, ತುಂಬ ಕಲಾತ್ಮಕವಾಗಿ ಅದರ ರಚನೆ ಮಾಡಿದ್ದಾರೆ. ಅದು ಕೃಷ್ಣಾಷ್ಟಮಿಯ ಮರುದಿನದ ಲೀಲೋತ್ಸವಕ್ಕೆ ಮಾಡಿದ್ದು. ಆದ್ರೇನು ಮಾಡಿದರು, ಮೇಲೆ ಕಟ್ಟಿದ್ರು, ಕೋಲಿನಿಂದ ಒಡೆದ್ರು, ಮೊಸರು ಕುಡಿಕೆ ಅಂತ ಮಾಡಿ ಒಡೆದೇ ಹಾಕಿಬಿಟ್ರು. ಏನು ಚಂದ ಇತ್ತು, ಹಾಳಾಗಿ ಹೋಯ್ತು. ಅಳ್ಳಿಕ್ ಶುರು ಮಾಡಿದ, ಜಾತಸ್ಸಿಯ ಧ್ರುವ ಮೃತ್ಯು, ಏ ಒಂದಲ್ಲ ಒಂದಿನ ಒಡೆದೋಗುತ್ತಲ್ಲ. ಆಗಲಿ, ಒಡೆದದ್ದನ್ನು ಕಣ್ಣೆದುರೇ ಮತ್ತೆ ಸಂಯೋಜನೆಗೊಳಿಸಿ ಇನ್ನಷ್ಟು ಕಲಾತ್ಮಕವಾಗಿ, ಹಿಂದೆ ತಪ್ಪಿ ಹೋದ ತಪ್ಪುಗಳಿದ್ದರೆ, ಲೋಪ ದೋಷಗಳಿದ್ದರೆ ಅದನ್ನು ಸರಿಗೊಳಿಸಿ ಇನ್ನಷ್ಟು ಚಂದ ಮಾಡಲಿಕ್ಕೆ ಬರುತ್ತೆ, ಕಣ್ಣೆದುರು ಮಾಡಲಿಕ್ಕೆ ಬರುತ್ತೆ. ಮತ್ತೆ ನಾವು ಅದರ ಅಧಿಕಾರಿಗಳಾಗ್ಬೋದು, ಸ್ವಾಮಿಗಳಾಗ್ಬೋದು, ಒಡೆತನ ಬರಬಹುದು, ಪಡೆಯಬಹುದು. ಆದರೆ ಎದಕ್ಕೆ ಹೇಳಿದ್ದು, ಈ ವಸ್ತುಗಳು ಸತ್ತದ್ದು ಅಂತ ಹೇಳಲಿಲ್ಲ ಯಾರು ಅಂತ. ಒಂದೊಮ್ಮೆ ಮಡಕೆ ಸತ್ತದ್ದಾಗಿದ್ದರೆ ನಾವು ಅದನ್ನು ಹುಟ್ಟಿದ್ದು ಹೇಳಿ ಪಡೀಲಿಕ್ಕೆ ಬಂದಿತ್ತು, ಗೊತ್ತಾಯ್ತಲ್ಲ ಹೇಳ್ಬೋದಿತ್ತು. ಇದು ದೇಹ ಹಾಗಲ್ಲ, ದೇಹ ಹೋದದ್ದು ಗೊತ್ತಾಗುವುದಿಲ್ಲ. ಕೆಲವೊಮ್ಮೆ ನಾವು ಹೇಳ್ತೇವೆ, ಅವ್ರು ಹೇಳದೆ ಹೋಗಿಬಿಟ್ರು ಅಂತ. ಮತ್ತೆ ಹೇಳಿ ಹೋಗ್ಬೇಕು ಎಲ್ಲರ ಹತ್ರವೂ, ಪೇಪರಲ್ಲಿ ಹಾಕಿ ನಾನು ನೋಡಿಬಿಡ್ತೇನೆ ಮತ್ತೆ ಹೋಗ್ತೇನೆ ಅಂತ. ಆಗುವುದಿಲ್ಲ, ಎಲ್ಲರೂ ಹೇಳದೇ ಹೋಗುದು. ಮತ್ತೆ ಇಷ್ಟು ಹೇಳಿ ಆಗಲಿಲ್ವ, ಹುಟ್ಟಿದ್ದನ್ನು ತೋರಿಸಿ ಉಸಿರಾಡುವುದನ್ನೇ ಇಟ್ಟು ನಾನು ಬದುಕಿದ್ದೇನಯ್ಯ, ಹುಟ್ಟಿ ಬಂದವನು, ಒಂದಿನ ಸಾಯ್ತೇನೆ ಅಂತ ಹೇಳಿ ಆಗಲಿಲ್ವ? ಇನ್ ಯಾವಾಗಲ್ಲಿ ಹೇಳೋದು? ಪ್ರತಿನಿತ್ಯದ್ದಾಗಿ ಹೇಳ್ತಾ ಇರಬೇಕಾ? ಏನು ಕತೆ, ಹೊರಡುತ್ತೇವೆ ಅಂತ ಹೇಳಿ ಆಗಿರ್ತದೆ ಎಲ್ಲವೂ.
ಎಲ್ಲರಿಗೂ ಗೊತ್ತಿರ್ತದೆ, ಅವರ ಸಂಸ್ಥೆಯಿಂದ ಅವರನ್ನು ಕಳಿಸುವಾಗಲೂ ಗೊತ್ತಿರ್ತದೆ ಆದಷ್ಟು ಬೇಗ ಹೋಗಿ ಮತ್ತೆ ಅಂತ ಕಳಿಸ್ತಾರೆ, ಅವರು ಎಲ್ಲ ಕೊಟ್ಟು ಕಳಿಸ್ತಾರೆ, ಮತ್ತೇನು ಹೋಗಲೇಬೇಕು, ಹೋಗಲಿಕ್ಕೆ ತಯಾರೇ ಮಾಡುವುದು ಅಂದ ಕೃಷ್ಣ. ತಸ್ಮಾತ್ ಅಪರಿಹಾರಿಯೇ ಅರ್ಥ ಅಂದ. ಇದು ಯಾವ ವ್ಯಕ್ತಿಗೂ ಪರಿಹಾರ ಮಾಡಲಿಕ್ಕೆ ಆಗದ ಸಂಗತಿ ನೋಡಿ, ಇಷ್ಟು ಸತ್ಯವಾದ ಸಂಗತಿ ನಮ್ಮ ಎದುರು ನಿಂತಿದೆ, ಆದರೂ ಇದಕ್ಕೆ ಪರಿಹಾರ ಏನು ಗೊತ್ತಿಲ್ಲ. ಅಲ್ಲ, ವಿಜ್ಞಾನ ಏನೋ ಆಸೆ ಹೊತ್ತಿರಬಹುದು, ಸಾಯದಂತೆ ಮಾಡಲಿಕ್ಕೆ ಏನಾದರೂ ಉಂಟೋಪಾಯ ಅಂತ ಹುಡುಕ್ತಾ ಇದ್ದಾರೆ, ಅವರು ಹುಡುಕ್ತಾನೇ ಇರ್ತಾರೆ. ಆದರೆ ಕೃಷ್ಣ ಹೇಳಿದ ಇದು ಶಾಶ್ವತವಾದಂಥ ಅಪರಿಹಾರ್ಯವಾದ ಅರ್ಥ ಇತ್ತು, ಇದರಲ್ಲಿ ಏನು ಮಾಡಲಿಕ್ಕೆ ಬರುವುದೇ ಇಲ್ಲ. ದೇಹವನ್ನು ಆತ ಕಳ್ಕೊಳ್ಳೇಬೇಕು, ಹೊಸ ದೇಹವನ್ನು ಪಡೀಲೇಬೇಕು, ಹಳತಾದದ್ದನ್ನು ಎಸೆದು ಹೊಸತಾದದ್ದನ್ನು ಸ್ವೀಕರಿಸಿದಂತೆ ಅಂತ. ಮತ್ತು ಯಾರಿಗೆ ಪರಿಹಾರ ಮಾಡಲಿಕ್ಕೆ ಬರುತ್ತೆ? ಈ ಅಂಶದಲ್ಲಿ ಪರಿಹಾರಕ ಯಾರು? ಅದಕ್ಕೆ ತಸ್ಮಾತ್ ಅಪರಿಹಾರಿಯೇ ಅರ್ಥ ಅಂದ ಕೃಷ್ಣ. ಇದು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಸೇರಿದೆ. ಇದು ಆ ಅಂದರೆ ದೇವರಲ್ವ, ದೇವರಿಂದ ಮಾತ್ರ ಪರಿಹರಿಸಲಾಗತಕ್ಕಂಥ ಸಂಗತಿ ಇದು. ಈ ಚಕ್ರದಿಂದ, ಇದೊಂದು ಚಕ್ರದಿಂದ, ಸಾಮಾನ್ಯ ನಿಯಮದ ಚಕ್ರದಿಂದ, ಸಾಮಾನ್ಯ ನಿಯಮಕ್ಕೆ ಮಾತ್ರ ಕೃಷ್ಣ ಹೇಳಿದ್ದೀಗ ಮುಕ್ತಿಯನ್ನು ಕೊಡುವುದು ಭಗವಂತ ಮಾತ್ರ. ಮೈಮೈಶವೃಣತೆ ತೇನ ಲಭ್ಯ ತಸ್ತೇಶ ಆತ್ಮಾವೃಣತೆ ತನೋಂ ಸ್ವಾಂ ಅಂತ. ನಾವು ಮಾಡಿದರ ಸಾಧನೆಯ ಹಿನ್ನೆಲೆಯಲ್ಲಿ ನಾವು ಮೋಕ್ಷವನ್ನು ಪಡೆದದ್ದು. ಕೃಷ್ಣ ಹೇಳುತ್ತಾನೆ, ನೀವು ಪಡೆದದ್ದು ಅಲ್ಲ, ನಾನು ಕೊಟ್ಟದ್ದು. ನೀವು ಅದಕ್ಕೆ ಬೇಕಾದ ತಯಾರಿ ಮಾಡಿದ್ರಿ, ತಯಾರಿ ಮಾಡಿದ್ದಕ್ಕೆ ಕೊಡಬೇಕಾಯಿತು. ನೀನು ಇಲ್ಲ, ತಯಾರಿ ಮಾಡಿದ್ದಕ್ಕೆ ಕೊಡುವ ಅಂತ ಖಂಡಿತ ಕೊಟ್ಟೆ, ಕೊಡಲೇಬೇಕು ಅಂತ ಇಲ್ಲ, ಕೊಡುವ ಇಷ್ಟ ನನಗೆ. ಹೀಗೆ ಭಗವಂತ ಅಜ್ಞಾನಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಷ್ಟ ಸಹ, ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ. ಅರಿವು ಕೊಟ್ಟವನು ಅವನೇ, ಅರಿವು ಕೊಟ್ಟು ಅದಕ್ಕೆ ಬೇಕಾದ ಕರ್ಮವನ್ನು ಮಾಡಿಸಿದವನು ಅವನೇ, ಆ ಕರ್ಮ ಮಾಡಿದ್ದಕ್ಕೆ ಫಲವನ್ನು ಕೊಟ್ಟವನು ಅವನೇ, ಫಲದ ದೊಡ್ಡತನದಲ್ಲಿ ಮೋಕ್ಷವನ್ನು ಕರುಣಿಸಿದ್ದಾನೆ, ಮೋಕ್ಷದಲ್ಲಿಯೂ ಆನಂದವನ್ನು ಕೊಟ್ಟಿದ್ದಾನೆ. ಕೇವಲ ಮೋಕ್ಷ ಕೊಟ್ಟರೆ ಸಾಲದು, ಮತ್ತೆ ಆನಂದ ಕೊಡಬೇಕು. ಪ್ರತಿ ಕ್ಷಣದ ಆನಂದದ ಅನುಭವ ಕೊಡುವುದು ಅವನೇ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತಃಸಂತಿ ನ ಸಂತಿ ಯದುಪೇಕ್ಷಯ. ಮುಕ್ತಿಯಲ್ಲಿದ್ದರೂ ಜೀವ ಭಗವದ್ ಅಧೀನನಾಗಿಯೇ ಪ್ರತಿಬಿಂಬನಾಗಿಯೇ ನಿಲ್ತೇ ನಿಲ್ತಾನೆ. ಅದನ್ನು ಹೇಳಿಕ್ಕೋಸ್ಕರ ತಸ್ಮಾತ್ ಅಪರಿಹಾರಿಯೇ ಅರ್ಥ ಅಂದ. ಇದು ಅಕಾರವಾಚ್ಯನಾದ ಭಗವಂತನಿಂದ ಮಾತ್ರವೇ ಪರಿಹಾರಗೊಳ್ಳಬಹುದಾದ ವಿಷಯ, ಇನ್ಯಾರಿಗೂ ಇಲ್ಲಿಲ್ಲ. ಆದರೆ ಸಾಮಾನ್ಯವಾಗಿ ನಾವು ಹೇಳಿದ್ದು ಯಾಕೆಂದರೆ ನಾವು ಹೇಳುವುದು ಕ್ರಮ ಅದು. ಯಾರಿಗಾದರೂ ದುಃಖ ಬಂದರೆ ಅಲ್ಲಿ ಹೋಗಿ ಹೇಳುತ್ತೇವೆ, ದುಃಖ ತಡೆದುಕು, ಏನು ತೊಂದರೆ ಇಲ್ಲ, ಯಾಕೆ ದುಃಖ ಬಂತಲ್ಲ, ಇನ್ನು ಸುಖವೇ, ಇನ್ನೇನು ಬರಲಿಕ್ಕಿರ್ತದೆ, ಇನ್ನು ಏನಾದರೂ ಆಗುವುದಾಗಿದ್ದರೆ ಮುಂದಿನ ಬೆಳವಣಿಗೆ ಅಂದರೆ ಮುಂದಿನ ವ್ಯತ್ಯಾಸ ಅಂದರೆ ಅದು ಸುಖವೇ ಇರಬೇಕು, ಮತ್ತು ಮುಂದಿನ ವ್ಯತ್ಯಾಸವು ದುಃಖ. ಏ, ದುಃಖದ ನಂತರದ ವ್ಯತ್ಯಾಸ ಏನು ಹೇಳಲೇಬೇಕಲ್ವ ನಾವು, ಸುಖವೇ. ಹಾಗಾದರೆ ದುಃಖ ಬಂದಾಗ ಅಳುವುದು ಬೇಡ, ದುಃಖ ಬಂದಾಗ ಖುಷಿಯಾಗಬೇಕು, ಯಾಕೆಂದರೆ ಮುಂದಿನ ವ್ಯತ್ಯಾಸವೇ ಸುಖ ಅಂತ ಈಗಲೇ ತಯಾರಾಗಬೇಕು. ಆಗ ದುಃಖ ಬಂದಾಗ ಅಳ್ಳಿಕ್ಕೇ ಇಲ್ಲ, ಸುಖ ಬರುತ್ತೆ ಎನ್ನುವುದು ಖಾತ್ರಿ ಅಲ್ಲ. ಸುಖ ಬಂದಾಗ ಹಾಗಾದರೆ ನಿಮ್ಮ ನಿಯಮ ಪ್ರಕಾರ ಸುಖ ಬಂದಾಗ ಅಳಬೇಕಾಗುತ್ತೆ, ಯಾಕೆಂದರೆ ಮುಂದಿನ ವ್ಯತ್ಯಾಸದ ದುಃಖ ಅಲ್ವಾ ಅಳ್ತದೆ. ಅಯ್ಯ, ಸುಖ ಇದ್ದಾಗ ಯಾರಾದರೂ ಅಳ್ತಾರೇನು? ಸುಖದಲ್ಲಿ ಅಳ್ಳಿಕೆ ಬರ್ತದ? ಸುಖ ಇದ್ದಾಗ ಸುಖ ಪಡುವುದು, ಸುಖ ಅಂದರೆ ಏನು ಮತ್ತೆ ಅರ್ಥ? ಸುಖದ ಅರ್ಥವೇ ಅಳದೇ ಇರುವ ಪರಿಸ್ಥಿತಿ ಅಂತ ಅರ್ಥ. ವರ್ತಮಾನ ಕಾಲದಲ್ಲಿ ಇರತಕ್ಕ ಸುಖ ನಮ್ಮನ್ನು ಸುಖಿಸುತ್ತದೆ, ದುಃಖ ಇಲ್ಲದಂತೆ ಮಾಡ್ತದೆ, ದುಃಖ ಬಂದಾಗ ಮುಂದಿನ ಬದಲಾವಣೆಯ ಯೋಚನೆಯಲ್ಲಿ ದುಃಖವನ್ನು ಮರೆಯಿಸ್ತದೆ, ಸುಖದ ನಿರೀಕ್ಷೆಯಲ್ಲಿ ಸುಖವನ್ನು ಪಡಿಸ್ತದೆ. ಆಯ್ತಲ್ಲ, ಎಲ್ಲವನ್ನು ಸುಖ ಮಾಡಿಕೊಳ್ಳಿಕ್ಕಾಗತ್ತೆ ಇಷ್ಟೇ ಅಂತ. ಎಷ್ಟು ಸ್ವಲ್ಪ ಇರಲಿ, ಎಷ್ಟೇ ಇರಲಿ, ಏನೇ ಇರಲಿ, ಯಾವುದೇ ಇಲ್ಲದಿರಲಿ, ಯಾವುದಿಲ್ಲದಿದ್ದರೂ ಪರವಾಗಿಲ್ಲ, ಯಾಕೆಂದರೆ ಇಲ್ಲ ಎನ್ನುವುದನ್ನು ಮಾಡಿಕೊಳ್ಳಿಕ್ಕೂ ಎಷ್ಟೋ ಬರುತ್ತೆ. ಎಂಥವನಿಗೂ ಬಹಳ ಶ್ರೀಮಂತ ಇದ್ದಾನೆ ಇಟ್ಟುಕೊಳ್ಳುವ, ಶಾಸ್ತ್ರಕಾರರು ಹೇಳಿದಂತೆ ಯತ್ ಪೃಥಿವ್ಯಾಂ ವೃಹಿಯವಂ ಹಿರಣ್ಯಂ ಪಶವಸ್ತ್ರೀಯ ಅಂತ, ಇಡೀ ಲೋಕದ ಸರ್ವ ಸಂಪತ್ತು ಅವನಲ್ಲಿದ್ದರೂ ಅವನು ಇವತ್ತು ಹಾಕಿಕೊಂಡ ಚಪ್ಪಲಿ ಮತ್ತು ನಾಳೆ ಬೇರೆ ಹಾಕಬೇಕು, ಅವನು ಶ್ರೀಮಂತ ಅಲ್ವಾ? ಎಷ್ಟು ಅಂತ ಹಾಕ್ತಾನೆ ಬದುಕಿನಲ್ಲಿ ಹೊಸತ್ತೇ ಚಪ್ಪಲಿ ಅಂತ. ಹಾಲು ಅದು ಬೆಳಿಗ್ಗೆ ಮೆಟ್ಟಿದ್ದು ಮಧ್ಯಾಹ್ನ ಯಾಕೆ ಹಾಕಿದ? ಹಾ ಹೌದೌದು, ಅದು ಹೌದು, ಅದು ವ್ಯತ್ಯಾಸ ಮಾಡಬೇಕು. ಹಾಗಾದ್ರೆ ಎಷ್ಟು ಹೊತ್ತು ಅಂತ ವ್ಯತ್ಯಾಸ ಮಾಡ್ತಾನೆ? ಅಲ್ಲಿ ಈಗ ಸಿಕ್ಕಿಸಿದ ನಂತರ ಎರಡನೇ ಸಾರಿ ಸಿಕ್ಕಿಸುವಾಗ ಹೊಸತ್ತಿರಬೇಕು, ಅದು ಆದೀತು.
ಅಲ್ಲ, ಸಿಕ್ಕಿಸಿದ ನಂತರ ಎಷ್ಟು ಕ್ಷಣ ಅಂತ ಅದರಲ್ಲೇ ಇರ್ತಾನೆ. ಒಂದು ಕ್ಷಣ ಸಿಕ್ಕಿಸುವಾಗ ಹೊಸ ಚಪ್ಪಲಿ, ಉತ್ತರ ಕ್ಷಣದಲ್ಲಿ ಅದು ಹೊಳೆತಾ ಆಯ್ತಲ್ಲ, ಕಳೆದ ಗಂಟೆಯಲ್ಲಿ ಹಾಕಿದ್ದಾಯ್ತಲ್ಲ ಅದು, ಮತ್ತೆ ಬಿಡಬೇಕು. ಹಾಗಾದ್ರೆ ಚಪ್ಪಲಿ ಸಿಕ್ಕಿಸ್ತಾ ಇರೋದೇ ರೋಗ ಆಗುತ್ತೆ ಅವನಿಗೆ. ಬಟ್ಟೆಯು ಹಾಗೆ, ಆಹಾರ ತಿನ್ನುವುದು ಹಾಗೆ. ಎಷ್ಟು ಅಂತ ತಿನ್ನಬಹುದು ಅವನು, ಎಷ್ಟು ಹೊಸತು ಅಂತ ತಿನ್ನಬಹುದು, ಎಷ್ಟು ಅಂತ ಕುಡಿಯಬಹುದು, ಎಲ್ಲಿಗೆ ಅಂತ ಹೋಗ್ಬೋದು, ಯಾವುದರಲ್ಲಿ ಅಂತ ಹೋಗ್ಬೋದು, ಎಷ್ಟು ಅಂತ ತಿರುಗ್ಬೋದು, ಏನು ಮಾಡಿದ್ರೆ ಇಲ್ಲ. ಎಲ್ಲಿ ಆದರೂ ಒಂದು ಕಡೆ ಆದರೂ ಸೋಲ್ಲೇಬೇಕಂತ ಆಗುವುದೇ ಇಲ್ಲ. ಅದನ್ನ ಅಪರಿಹಾರ್ಯವಾದ ಅರ್ಥ ಇದು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಕೊರತೆಯನ್ನು ನೋಡಿ ಅಳುವುದಕ್ಕಿಂತ ಇದ್ದದ್ದರಲ್ಲಿ ತೃಪ್ತಿಯನ್ನು ಕಾಣುವುದು ಬಹಳ ಚೆನ್ನ ಅಂತ. ಎಷ್ಟು ಕಡಿಮೆಯೇ ಇರಲಿ, ಅದು ಇದ್ದದ್ದರಲ್ಲಿ ಪೂರ್ಣ, ಹೆಚ್ಚು ಸಾಕೋ ಸಾಕು. ಇಲ್ಲದೇ ಇರುವಂತಹ ಸಂಗತಿ ಎಲ್ಲರಿಗೂ ಇದೆ, ಎಷ್ಟೋ ಇದೆ, ಪ್ರತಿಯೊಬ್ಬರಿಗೂ ಇದೆ. ಇಲ್ಲದೇ ಇರುವ ಸಂಗತಿಯನ್ನು ನಾವು ಎಷ್ಟನ್ನು ಯೋಚನೆ ಮಾಡಲಿಕ್ಕೆ ಬರ್ತದೆ? ವಿಶ್ವದಲ್ಲಿದ್ದ ಎಲ್ಲ ಪದಾರ್ಥಗಳನ್ನು ಯೋಚನೆ ಮಾಡಲಿಕ್ಕೆ ಬರುತ್ತದೆ. ಓ, ಅದು ನನ್ನಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ಅಗರ್ಭ ಶ್ರೀಮಂತನಿದ್ರು ಎಷ್ಟಿದ್ರು, ಅವನಿಗೆ ಇಲ್ಲಿಂದ ಆಚೆಗೆ ಹೋಗ್ಲಿಕ್ಕೆ ಕಾರೇ ಬೇಕು ಹೊರತು ಹೆಲಿಕಾಪ್ಟರ್ ಆಗುವುದಿಲ್ಲ, ಆಗುವುದಿಲ್ಲ, ಹಾರ್ಲಿಕ್ಕೆ ಹೋಗುವುದಿಲ್ಲ, ಸರಿ ಇಲ್ಲ. ಹಾಗೆ ಪ್ರತಿಯೊಬ್ಬರಲ್ಲಿಯೂ ಆಗತಕ್ಕಂಥ ಕೊರತೆಗಳು ಹಾಗೆ ಇರುವಾಗ ಅದನ್ನು ಯೋಚನೆ ಮಾಡಲಿಕ್ಕೆ ಇಲ್ಲಿ ಇದ್ದದ್ರಲ್ಲಿ ತೃಪ್ತಿ ಪಟ್ಟುಕೊಂಡ್ರೆ ಸಾಕೋ ಸಾಕಾಗುತ್ತೆ, ಅದೇ ಹೆಚ್ಚಾಗುತ್ತೆ ಕೆಲವೊಮ್ಮೆ. ಅದನ್ನು ಕೃಷ್ಣ ಹೇಳಿದ, ಸುಖ ಮತ್ತು ದುಃಖಗಳ ಚಕ್ರದಂತೆ ಹೇಳುವ ಕ್ರಮ ಹುಟ್ಟು ಮತ್ತೆ ಸಾವು. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ಹೇಳುವುದು, ಸುಖಿಸಿದವನಿಗೆ ದುಃಖ ಇದೆ, ದುಃಖದವನಿಗೆ ಸುಖ ಇದೆ ಅಂತ. ಹಾಗೆ ಲಾಭ ನಷ್ಟಗಳ ಬಗ್ಗೆ ಹೇಳುವುದು ಹಾಗೆ, ನಾವು ಹೀಗೆ ದ್ವಂದ್ವಗಳ ಬಗ್ಗೆ ಹೇಳುವುದೇ ಹಾಗೆ. ಈಗ ಕತ್ತಲಾಯಿತು, 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 ಹೌದು. ಅತ್ತರೆ ಅತ್ತರೆ ಏನು, ಕತ್ತಲೆ ಆಗುವುದು ನಿಲ್ಲುವುದಿಲ್ಲ, ಆಗತ್ತೆ. ಅಳದಿದ್ರೆ ಅಳದಿದ್ರೆ ಕತ್ತಲಾಗುವುದಾಗಿಯೇ ಆಗತ್ತೆ. ಅಂದ್ರೆ ಕತ್ತಲಾಗುವುದು ಎನ್ನುವುದು ಸಹಜ. ಯಾಕೆ ಇನ್ನೊಂದು ಕತ್ತಲನ್ನು ಅದನ್ನು ಆಹ್ವಾನಿಸ್ಲಿಕ್ಕೆ ಕತ್ತಲಾಗಲೇಬೇಕು. ಇವತ್ತಿನ ರಾತ್ರಿ ಅದು ನಾಳೆಯ ರಾತ್ರಿಗೆ ಆಹ್ವಾನ ಕೊಡಲಿಕ್ಕೆ ಬಂದದ್ದು, ಮತ್ತೆ ನಾಳೆ ರಾತ್ರಿ ಅದು ಹಾಗೆ ನಾಳಿನ ರಾತ್ರಿಗೆ ಹೇಳಲಿಕ್ಕೆ ಬಂದಿದೆ, ಹೇಳಿಕೆ ಕೊಡಲಿಕ್ಕೆ ಬಂದಿದೆ, ಬರಲೇಬೇಕು ತಾನೆ. ಅಂದ ಪ್ರತಿಯೊಂದು ರಾತ್ರಿಯೂ ಆದಾಗ ಅಳಲು ಬರುವುದಿಲ್ಲ, ಅತ್ತರೆ ರಾತ್ರಿ ನಿಲ್ಲುವುದಿಲ್ಲ, ಅತ್ತು ರಾತ್ರಿ ಅಂತೂ ಕರಗತ್ತೆ. ಅದಕ್ಕೋಸ್ಕರ ಈ ಚಕ್ರವನ್ನು ತಿಳಿಸ್ಲಿಕ್ಕೆ ಹಗಲಿನ ಬಳಿಕ ರಾತ್ರಿ ಬರುತ್ತೆ, ರಾತ್ರಿಯ ಬಳಿಕ ಹಗಲು ಬರುತ್ತೆ. ಇದು ಸಮಾನವಾದ ನಿಯಮ. ಈ ನಿಯಮವನ್ನಿಟ್ಟು ಇದನ್ನೇ ನಾವಿಟ್ಟುಕೊಂಡು ಒಬ್ಬನಿಗೆ ಅಥವಾ ಪ್ರಳಯದಲ್ಲಿ ರಾತ್ರಿ ಇದೆ, ರಾತ್ರಿ ಇದೆ, ಹೌದಯ್ಯ ರಾತ್ರಿ ಇದೆ, ಹಾಗಾದ್ರೆ ನಿಯಮ ಭಂಗ ಆಯ್ತಲ್ಲ ಅಂದ್ರೆ, ಇಲ್ಲ ಭಂಗ ಆಗಲಿಲ್ಲ, ಇನ್ನು ಒಂದು ದಿನ ಅವನಿಗೆ ಹಗಲಾಗಲಿಕ್ಕೆ ಉಂಟು, ಸೃಷ್ಟಿಯ ಕಾಲದಲ್ಲಿ ಕಾಯಬೇಕು. ಹಾಗೆ ಈ ಜನ್ಮವನ್ನು ತೊರೆದವ ನಿಜವಾಗಿ ಇನ್ನು ಸ್ಥೂಲ ದೇಹವನ್ನೇ ಪಡೆಯುವುದಿಲ್ಲ, ಆ ಮುಕ್ತಿ ಅವನು 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 ಆನಂದಾತ್ಮಕವಾಗಿ ಹುಟ್ಟಿ ಬರ್ತಾನೆ, ತನ್ನ ಸ್ವರೂಪ ಭೂತದಿಂದ ಅವನು ಮೆರಿತಾನೆ, ಅದು ಸರಿ. ಅವನು ಇಲ್ಲಿಯ ಪ್ರಾಕೃತವಾದ ಪ್ರಪಂಚದಲ್ಲಿ ಹುಟ್ಟುವುದಿಲ್ಲ, ಅಪ್ರಾಕೃತವಾದ ಪ್ರಪಂಚದಲ್ಲಿ, ದೈವಿಕ ಪ್ರಪಂಚದಲ್ಲಿ ಅವನು ಹುಟ್ಟು, ಅದು ಆದೀತು. ಹೀಗೆ ನಾವು ಹುಟ್ಟಿನ ಗತಿಯನ್ನೇ ಬದಲಾಯಿಸುವಂಥದ್ದು ಇದು ದೇವರ ಕೈಯಲ್ಲಿ ಮಾತ್ರ ಇರುವಂಥದ್ದು. ಅದಕ್ಕೆ ತಸ್ಮಾತ್ ಅಪರಿಹಾರಿಯೇ ಅರ್ಥೆ. ಭಗವಂತನಲ್ಲಿ ಮಾತ್ರವೇ ಪರಿಹಾರ ಇರುವಾಗ ನಾವು ತಲೆ ಖರ್ಚು ಮಾಡಿ ಏನು ಮಾಡುವುದು? ತಲೆ ಖರ್ಚು ಮಾಡಿ ತಲೆ ಹಾಳು ಮಾಡಿಕೊಳ್ಳುವುದು ಅಷ್ಟೇ. ಎಲ್ಲಿ ಆದರೂ ಸಮಸ್ಯೆಗಳು ಬಂದಾಗ ಅದು ಸಹಜವಾದ ಸಮಸ್ಯೆ ಆಗಿದ್ರೆ, ಅದು ಪರಿಹಾರ ಆಗುವ ಸಮಸ್ಯೆ ಅಲ್ಲದೇ ಆಗಿದ್ರೆ, ಪರಿಹಾರಕ್ಕೋಸ್ಕರ ಒದ್ದಾಟ ಪಡುವುದಕ್ಕಿಂತ, ಅಯ್ಯೋ ಪರಿಹಾರ ಆಗುವುದಿಲ್ಲ ಅಲ್ಲ ಅಂತ ತಲೆ ಬಿಸಿ ಮಾಡಿಕೊಳ್ಳುವುದಕ್ಕಿಂತ, ಆರಾಮವಾಗಿದ್ದು ದೇವರು ಪರಿಹಾರ ಮಾಡುವ ಸಂಗತಿ. ಅಪರಿಹಾರ್ಯ ಅಂದರೆ ಅವನಿಂದ ಮಾತ್ರ ಪರಿಹಾರ್ಯ ಅಂತ ಇಟ್ಟುಕೊಂಡು ಬಿಟ್ಟರೆ ತಲೆಯೂ ಹಾಳಾಗುವುದಿಲ್ಲ, ಸಮಸ್ಯೆಯೂ ಗೊತ್ತಾಗುವುದಿಲ್ಲ. ಅಪರಿಹಾರ್ಯ ಆದ್ರಿಂದ ಅದು ತನ್ನಷ್ಟೇ ಬೇಕಾದರೆ ಪರಿಹಾರ ಆಗುತ್ತೆ, ಇಲ್ಲದಿದ್ದರೆ ಅಪರಿಹಾರ್ಯವಾದದ್ದು ಹಾಗೆ ಇದ್ದೋಗುತ್ತೆ. ಏನಾಯ್ತು ಅದರಿಂದ? ಅಪರಿಹಾರ್ಯವಾಗಿರತಕ್ಕಂಥ ಪ್ರಸಕ್ತಿಗಳು ಬಂದಾಗ ನಾವು ಏನು ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಬರುತ್ತೆ? ಒಂದೊಮ್ಮೆ ಪರಿಹಾರ ಮಾಡಲಿಕ್ಕೆ ಬಂತು ಆದರೆ ಅದು ಅಪರಿಹಾರ್ಯ ಅಲ್ಲ ಆಗುತ್ತೆ. ಪರಿಹಾರವೇ ಆಗದ ಸಮಸ್ಯೆ ಅಂತಾದಾಗ ನಾವು ಪರಿಹಾರ ಮಾಡಿದ್ದೇವೆ ಅಂತ ಹೇಳುವುದಿಲ್ಲಿ. ಅಂದ ಭಗವಂತನಿಗೆ ಮಾತ್ರ ಪರಿಹಾರಿಸಲೋಸು ಪರಿಹಾರ ಮಾಡಲಿಕ್ಕೆ ಆಗತಕ್ಕಂಥ ಕರ್ಮ ಆಗಿದ್ದಲ್ಲಿ ನಮ್ಮ ತಲೆಪಾಡು ಹಾಕುವುದು ಅತ್ಯಂತ ಮೂರ್ಖತನ ಅಂದ. ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತ ಮರಸಿ ಅಂದ. ನಿನಗೆ ಪರಿಹಾರ ಮಾಡಲಿಕ್ಕೆ ಆಗುತ್ತಾ? ಬಂದವರು ಸಾಯದಂತೆ ಮಾಡಲಿಕ್ಕೆ ನಿನಗಾಗತ್ತಾ? ಕೃಷ್ಣ ಕೇಳಿದ ಅರ್ಜುನನಲ್ಲಿ, ಎಷ್ಟು ಸಮಯ ಮಾಡುವುದಿಲ್ಲ? ನೀನು ಸಾಯಬಾರದು, ಅವರು ಸಾಯಬಾರದು, ಎಷ್ಟು ಸಮಯ, ಯಾವತ್ತಿನವರೆಗೆ, ಹೇಗೆ?
ನೀವು ಮತ್ತೆ ಕಾಡಿ ಹೋಗುದು, ಮತ್ತೆ ಬಂದು ನೋಡುದು 13 ವರ್ಷ ಇದ್ದಾರೆ, ಮತ್ತೆ ಕಾಡಿ ಹೋಗುದು, ಮತ್ತೆ ಬಂದು ನೋಡುದು. ಸಾಯ್ಬಾರದು, ಬಂದು ನೋಡುದು ಯಾಕೆ ಅಂದ್ರೆ ಇದ್ದಾರ ನೋಡ್ಲಿಕ್ಕೆ, ಸತ್ತಾರ ಅಂತ ನೋಡ್ಲಿಕ್ಕೆ ಅಲ್ಲ. ಅವ್ರು ಸಾಯ್ಬಾರದು, ಸತ್ತರೆ ಮತ್ತೆ ಅಳ್ಳಿಕ್ ಶುರು ಮಾಡ್ತಾನೆ ಇವ, ಆಗುವುದೇ ಇಲ್ಲ. ಆದ್ರೆ ನಿನ್ನೇನು ಕತೆ ಕೇಳಿದ ಕೃಷ್ಣ, ನತ್ವಂಶ ತೊಮ್ಮದ ನೀನು ಹೇಳಿದ, ನಿನಗಿದು ಪರಿಹಾರ ಮಾಡಲಿಕ್ಕೆ ಬಾರದೇ ಇರೋದ್ರಿಂದ ನೀನು ಅಳುವುದೇನು? ನೀನು ಅದು ಏನು ಉಪಯೋಗ? ಪರಿಹಾರಕ್ಕೆ ಇರತಕ್ಕಂಥ ವ್ಯಕ್ತಿ ಒಬ್ಬ ಇರುವಾಗ ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಸಮಸ್ಯೆ ಯಾವತ್ತು ದುಪ್ಪಟ್ಟಾಗಲಿಕ್ಕೆ ಕಾರಣವೇ ಸಮಸ್ಯೆಯ ಸೃಷ್ಟಿಕರ್ತನನ್ನು ನೆನೆಯದಿರುವುದು, ಸಮಸ್ಯೆಯ ಪರಿಹಾರಕನನ್ನು ಆಲೋಚನೆ ಮಾಡದಿರುವುದು. ಆದ್ದರಿಂದ ಸಮಸ್ಯೆಗಳು ನಮಗೆ ಉಲ್ಬಣ ಸ್ಥಿತಿಯನ್ನು ಏರಿಬಿಡುವುದು. ಯಾಕೆ? ದೇವರ ನೆನಪಾಗದೇ ಇದ್ದದ್ರಿಂದ ಇನ್ನಷ್ಟು ಗೋಜಿಲಾಗತ್ತೆ, ಮತ್ತಷ್ಟು ನಾವು ಕೊರಗಿ ಬಿಡುತ್ತೇವೆ. ಸಮಸ್ಯೆ ಬಂದಾಗ ತೆಪ್ಪಗಿರಬೇಕು. ಕಾಯಿಲೆ ಎಲ್ಲರಿಗೂ ಬರ್ತದೆ, ಯಾರಿಗೆ ಬರುವುದಿಲ್ಲ? ದೇಹ ಎನ್ನುವುದೇ ಕಾಯಿಲೆಯ ಗೂಡು. ದೇವರು ದೇಹವನ್ನು ಸೃಷ್ಟಿ ಮಾಡುವಾಗಲೇ ಒಂದಿಷ್ಟು ಕಾಯಿಲೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಈ ಕಾಯಿಲೆಗಳೊಟ್ಟಿಗೆ ಕಾದಾಡಿಕೊಂಡಿರುವುದೇ ದೇಹದ ಬದುಕು. ಕೆಲವೊಮ್ಮೆ ಕಾಯಿಲೆಗಳು ಸ್ವಲ್ಪ ಜೋರಾಗ್ತವೆ, ದೇಹ ಸ್ವಲ್ಪ ನಿತ್ರಾಣ ಕೊಡುತ್ತದೆ, ಸಾಯ್ತಾನೆ ಅಷ್ಟೇ. ಮತ್ತೆ ದೇಹ ಸಾಯದೇ ಇರುವುದು ಅಂತಾದ್ರೆ ಈ ಕಾಯಿಲೆಗಳ ಕಥೆ ಏನು? ಅವುಗಳ ಸೃಷ್ಟಿಯ ವ್ಯವಸ್ಥೆ ಏನು? ಬೇಕೆ? ಹಾಗೆ ಮನುಷ್ಯನ ಒಟ್ಟಿಗೆ ಸಮಸ್ಯೆಗಳು ಬಂತು ಅಂದಾಗ ಇನ್ನಷ್ಟು ಉಲ್ಬಣಗೊಳಿಸಿ ಕಾಯಿಲೆ ಬಂತ, ಎಲ್ಲಿ ಕಾಯಿಲೆ ಬಂತು ಹೇಳಿ ಇಡೀ ದೇಹವನ್ನು ಅವ ಪರೀಕ್ಷೆಗೊಳಪಡಿಸುವುದು. ಅಲ್ಲಿಗೆ ಒಂದಷ್ಟು ಕಡೆಯಲ್ಲಿ ಮತ್ತೆ ಗಾಯ ಆಗ್ತದೆ. ಓ, ಕಾಯಿಲೆ ಹುಡುಕುವುದರಲ್ಲೇ ಇವನಿಗೆ 10 ಕಡೆಯಲ್ಲಿ ಕಾಯಿಲೆ ಶುರುವಾಗತ್ತೆ. 1 ತಿಂಗಳು ಹೆಚ್ಚು ಆಗತ್ತೆ ಮತ್ತೆ ಕಾಯಿಲೆ. ಮತ್ತೆ ಅವ್ರು ಹೇಳ್ತಾರೆ, ಈ ಆಸ್ಪತ್ರೆಯಲ್ಲಿ 3 ತಿಂಗಳು ಇರಿ, ಆಗದಿದ್ರೆ ಮತ್ತೆ ಆ ಆಸ್ಪತ್ರೆ ಹಾಕ್ತೇವೆ. ಅಲ್ಲಿ ಮತ್ತೆ 6 ತಿಂಗಳದ್ದೇ ಮೊದಲದ್ದು ಪರೀಕ್ಷೆ ವಿಧಾನ. ಅಲ್ಲಿಗೆ ಅವನು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗ್ತಾ ಬರಬೇಕಷ್ಟೇ ಹೊರತು ಇವು ಕಾಯಿಲೆಯನ್ನು ದೊಡ್ಡದು ಮಾಡಲಿಕ್ಕೆ ಹೋದರೆ ಹೋಗಿದ್ದರಿಂದ ಆದ ಸಮಸ್ಯೆಗಳಿತ್ತು. ಆದ್ದರಿಂದ ಮೊದಲು ಬಂದ ತಕ್ಷಣವೇ ವೈದ್ಯರ ನೆನಪಾಗುವುದಕ್ಕಿಂತ ದೇವರ ನೆನಪಾಗಿವೆ, ಇದು ಸಮಸ್ಯೆ ಆಗಿದೆ. ಒಳ್ಳೆಯ ನುರಿತ ಒಬ್ಬ ವೈದ್ಯರಿಂದ ಇದನ್ನು ನೀನು ನಿವಾರಣೆಗೊಳಿಸು ಅಂತ ಕೇಳಿಕೊಂಡ್ರೆ ಆಗಾಗಿ ಹೋಗುತ್ತೆ. ಅದರ ಬದಲಿಗೆ ನಾವು ಎಲ್ಲವನ್ನು ಯೋಚನೆ ಬಿಟ್ಟು ಭಗವಂತನನ್ನು ದೂರ ಇಟ್ಟು ಇದು ಅಪರಿಹಾರ್ಯ ಅಂತ ಮೊದಲೇ ಹೇಳಿ ವೈದ್ಯರ ಹತ್ರ ಹೇಳುದು, ಇದು ಕಾಯಿಲೆ ವಾಸಿಯಾಗುವುದಿಲ್ಲ ವೈದ್ಯರೇ, ಇಲ್ಲಪ್ಪ ಆಗತ್ತೆ ಅಂತಾರೆ. ಹೀಗೆ ನನಗೊಂದು 10,000 ಆಗುವಾಗ ಇಲ್ಲಿ ಆಗತ್ತೆ ಸ್ವಲ್ಪ ಸಮಸ್ಯೆ, ಆಗ ಆಗಲೇಬೇಕು, ದುಡ್ಡು ಖರ್ಚಾಯ್ತಲ್ಲ, ಕಾಯಿಲೆ ಇಲ್ಲ ಹೇಳ್ತಾನೆ, ಮತ್ತೆ ಕಾಣ್ತದೆ ಹೇಳಿ ಇನ್ನೊಬ್ಬರ ಹತ್ರ ಹೋಗ್ತಾನೆ. ಅದರಿಂದ ಸಮಸ್ಯೆ ಅಪರಿಹಾರ್ಯವಾದದ್ದನ್ನು ಯಾರಿಂದಲೂ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವ ಒಂದು ಸಾರ್ವಕಾಲಿಕ ಸಂದೇಶದ ಜೊತೆಯಲ್ಲಿ ಭಗವಂತ ಮಾತ್ರನೇ ಪರಿಹಾರ ಮಾಡಲು ಯೋಗ್ಯ ಅಂತ ತಿಳಿಸಿ ನೀನೇನಯ್ಯ ಅಳತೀಯ ಅಂತ ಅರ್ಜುನನನ್ನು ಜೋರು ಮಾಡಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.